कर्नाटक आत्मीय स्पर्धा मित्ररिगे मुंजानेय शुभाशयगळु। आत्मीय स्पर्धा मित्ररे हिंदिन तरगतिगळल्लि नावु ओंदु नर्वस् सिस्टम् बग्गे स्टडी माड्ता बर्ता इद्देवि। कन्नडदल्लि नरव्यूह व्यवस्थे अंत हेळि करितेवि, नर्वस् सिस्टम्। ಇಲ್ಲಿ ಈ ಒಂದು ನರ್ವಸ್ ಸಿಸ್ಟಮ್ನ ಕುರಿತಾದ ಅಧ್ಯಯನವನ್ನ ಯಾವ ಶಾಸ್ತ್ರ ಅಂತ ಹೇಳಿ ನೋಡಿದಾಗ ಈ ಒಂದು ನ್ಯೂರಾಲಜಿ ಅಂತ ಹೇಳಿ ಕರೀತಾ ಬರ್ತಾ ಇದೀವಿ। ದ ಸ್ಟಡಿ ಆಫ್ ನರ್ವಸ್ ಸಿಸ್ಟಮ್ ದಟ್ ಇಸ್ ಕಾಲ್ಡ್ ನ್ಯೂರಾಲಜಿ, ಡಾಕ್ಟರ್ ನ್ಯೂರಾಲಜಿಸ್ಟ್ ಅಂತ ಹೇಳ್ತೀವಿ ನಾವು। ಹೌದು, ಈ ರೀತಿ ಮಾಹಿತಿಯನ್ನ ನೋಡ್ತಾ ಬರ್ತಾ ಇದೀವಿ ನರ್ವಸ್ ಸಿಸ್ಟಮ್ ಬಗ್ಗೆ। ಇಲ್ಲಿ ನೋಡ್ರಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಒಂದು ಮಾತಿದೆ ಏನಂತ ಹೇಳಿ ನೋಡಿದಾಗ, ಕತ್ತಲೆಯನ್ನು ಶಪಿಸುವುದಕ್ಕಿಂತ ದೀಪವನ್ನು ಬೆಳಗಿಸುವುದು ಲೇಸು ಅಂತ ಹೇಳ್ತಾರೆ। ಕತ್ತಲೆಯನ್ನು ಶಪಿಸುವುದಕ್ಕಿಂತ ದೀಪವನ್ನು ಬೆಳಗಿಸುವುದು ಲೇಸು ಅಂದರೆ, ಇಲ್ಲಿ ಆ ಸಮಸ್ಯೆಗಳನ್ನು ನಮ್ಮ ಜೀವನದಲ್ಲಿ ಇರತಕ್ಕಂತ ಸಮಸ್ಯೆಗಳನ್ನ ನಾವು ಶಪಿಸ್ತಾ ಕೂತೀವಿ ಅಂತ ಹೇಳ್ಕೊಳ್ಳಿ, ಅದಕ್ಕೆ ಪರಿಹಾರ ಯಾರು ಕೊಡೋರಿ? ಹೌದು, ಅದಕ್ಕೆ ಇರತಕ್ಕಂತ ಒಂದು ಪರಿಹಾರವನ್ನು, ಆ ಸಮಸ್ಯೆಗಳಿಗೆ ಬಗೆಹರಿಬೇಕಾದ್ರೆ ಏನು ಪರಿಹಾರ ಅಂತಕ್ಕಂಥದ್ದನ್ನ ಕಂಡುಕೊಳ್ಬೇಕು ಜೀವನದಲ್ಲಿ ಕೂಡ ನಾವು ಅಂತ ಹೇಳ್ತಾ ಇದ್ದೀವಿ। ಅಂದರೆ ಪದೇ ಪದೇ ಏನಾಗ್ತಿರ್ತದೆ ಅಂತ ಹೇಳಿದಾಗ, ಎಕ್ಸಾಮ್ ಅಲ್ಲಿ ನಾವು ಪಾಸ್ ಆಗ್ತಾ ಇಲ್ಲ, ಕ್ಲಿಯರ್ ಆಗ್ತಾ ಇಲ್ಲ, ಚೆನ್ನಾಗಿ ಓದಕ್ಕೆ ಆಗ್ತಾ ಇಲ್ಲ, ಇವುಗಳನ್ನೇ ಸಮಸ್ಯೆಗಳನ್ನ ನಮ್ಮ ಮನೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳದವ, ಅವ್ರಿಗೆ ಸ್ಟಡಿ ಮಾಡ್ಲಿಕ್ಕೆ ಆಗಲ್ಲ, ಇಂಥ ಅನೇಕ ಬೇರೆ ಬೇರೆ ಒಂದು ಸಮಸ್ಯೆಗಳನ್ನ ಹೇಳ್ತಾ ಕೂತ್ಕೊಂಡ್ರೆ ಆಗಲ್ಲ। ನಾವು ಏನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂತ ಹೇಳ್ಕೊರಿ, ಆ ಸಮಸ್ಯೆಗಳಿಗೆ ಏನು ಪರಿಹಾರ ಅಂತಕ್ಕಂಥದ್ದನ್ನು ಏನ್ ಮಾಡ್ಬೇಕು, ಕಂಡುಕೊಳ್ತಾ ಬರಬೇಕು। ಅಂದರೆ ಈ ರೀತಿ ಕತ್ತಲೆಯನ್ನ ಶಪಿಸುವುದು ಅಂತೇಳಿ ನೋಡ್ತಾ ಇದ್ದೀವಿ, ಸಮಸ್ಯೆಗಳನ್ನ ಶಪಿಸುವುದಕ್ಕಿಂತ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದು ಉತ್ತಮ, ಅಂದ್ರೆ ದೀಪವನ್ನು ಬೆಳಗಿಸುವುದು ಲೇಸು ಅಂತ ಹೇಳ್ತಾರೆ। ಎಸ್, ಈ ರೀತಿ ನಾವು ಜೀವನದಲ್ಲಿ ಇರಬೇಕಾಗ್ತದ। ಇಲ್ಲಿ ನೋಡ್ರಿ ನರ್ವಸ್ ಸಿಸ್ಟಮ್, ನರವ್ಯೂಹ ಅಂತೇಳಿ ನೋಡಿದಾಗ, ಈ ಒಂದು ನರ್ವಸ್ ಸಿಸ್ಟಮ್ सेंट्रल नर्वस सिस्टम, पेरिफेरल नर्वस सिस्टम, पेरिफेरल नर्वस सिस्टम, अदे रीति ऑटोनोमस नर्वस सिस्टम अंत हेळ्तीवि। ऑटोनोमस नर्वस सिस्टम, पेरिफेरल नर्वस सिस्टम, सेंट्रल नर्वस सिस्टम, ई ओंदु मूरु भागगळिंद कूडिदे ओंदु नरव्यूह व्यवस्थे अंत हेळ्तीवि। इल्ली मोदलनेयदागि ಕೇಂದ್ರ ನರವ್ಯೂಹ ವ್ಯವಸ್ಥೆಯ ಬಗ್ಗೆ ಮಾಹಿತಿ ನೋಡುತ್ತಾ ಬರ್ತಾ ಇದ್ದೀವಿ ನಾವು। ಕೇಂದ್ರ ನರವ್ಯೂಹ ವ್ಯವಸ್ಥೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ನೋಡ್ತೀವಿ। ಇಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ನೋಡಿದಾಗ, ಈ ಒಂದು ಕೇಂದ್ರ ನರವ್ಯೂಹ ವ್ಯವಸ್ಥೆಯಲ್ಲಿ ಮೊದಲನೇದಾಗಿ ಬ್ರೈನ್, ಎರಡನೇದಾಗಿ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ ನಾವು। ಸ್ಪೈನಲ್ ಕಾರ್ಡ್ ಈ ಎರಡು ಭಾಗಗಳು ಕಂಡು ಬರುತ್ತವೆ ಯಾವ ಒಂದು ನರವ್ಯೂಹ ವ್ಯವಸ್ಥೆಯಲ್ಲಿ ಅಂತ ಹೇಳಿದಾಗ, ಕೇಂದ್ರ ನರವ್ಯವಸ್ಥೆಯಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿಗಳು ಏನಾಗುತ್ತವೆ, ಕಂಡು ಬರುತ್ತವೆ। ಇಲ್ಲಿ ನಾವು ಯಾವ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದ್ದೀವಿ ಅಂತ ನೋಡಿದಾಗ, ಬ್ರೈನ್ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತಾ ಇದ್ದೀವಿ, ಮೆದುಳು ಅಂತ ಹೇಳಿ ನೋಡ್ತಾ ಇದ್ದೀವಿ। ಇಲ್ಲಿ ಮೆದುಳು ಅಂತ ಹೇಳಿ ನೋಡಿದಾಗ, ಮೆದುಳಿನ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು ಅಂತ ಹೇಳಿ ನೋಡಿದಾಗ, ಮಾಹಿತಿ ನೋಡಿದ್ರೆ ಎನ್ಸೆಫಾಲಜಿ ಅಂತ ಹೇಳಿ ಕರಿತೀವಿ, ಎನ್ಸೆಫಾಲಜಿ। The study of brain that is called encephalology. ಈ ಒಂದು ಮಾನವನ ಮೆದುಳು ಯಾವುದರಿಂದ ರಕ್ಷಿಸಲ್ಪಟ್ಟಿದೆ, ಯಾವ ಮೂಳೆಯಿಂದ ರಕ್ಷಿಸಲ್ಪಟ್ಟಿದೆ ಅಂತ ಹೇಳಿ ನೋಡಿದಾಗ, ಕ್ರೇನಿಯಂ ಅಂತಕ್ಕಂತ ಒಂದು ಕವಚದಿಂದ ಏನಾಗಿದೆ, ರಕ್ಷಿಸಲ್ಪಟ್ಟಿದೆ। ಕ್ರೇನಿಯಂ ಅಂತಕ್ಕಂತ ಒಂದು ಮೂಳೆ ಎಂಟು ಮೂಳೆಗಳನ್ನ ಹೊಂದಿದೆ ಅಂತ ಹೇಳುತ್ತೇವೆ, ಕ್ರೇನಿಯಂ ಕವಚದಿಂದ ರಕ್ಷಿಸಲ್ಪಟ್ಟಿದೆ। ಈ ಒಂದು ಕ್ರೇನಿಯಂ ಕವಚ ರಾಸಾಯನಿಕವಾಗಿ ಏನಾಗಿದೆ ಅಂತ ಹೇಳಿದಾಗ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿದೆ ಅಂತ ಹೇಳಿ ನೋಡಿದ್ವಿ, CaCO3 ಮತ್ತು Ca3PO4 ಟ್ವೈಸ್ ಅಂತ ಹೇಳಿ ನೋಡಿದ್ವಿ ಕ್ರೇನಿಯಂ ಕವಚ ಅಂತ ಹೇಳಿ ನೋಡಿದಾಗ, ಇದರ ಕೆಳಭಾಗದಲ್ಲಿ ಮತ್ತೆ ಮೂರು ಪದರಗಳು ಕಂಡು ಬರುತ್ತವೆ ಅಂತ ಹೇಳಿ ನೋಡಿದ್ವಿ ನಾವು। ಇದರ ಕೆಳಭಾಗದಲ್ಲಿ ಮತ್ತೆ ಮೂರು ಪದರಗಳು, ಇಲ್ಲಿ ಮೇಲ್ಪದರವನ್ನ ಡ್ಯೂರಾ ಮ್ಯಾಟರ್ ಅಂತ ಹೇಳಿ ಕರೆದಿದ್ದೀವಿ, ಡ್ಯೂರಾ ಮ್ಯಾಟರ್, ಮಧ್ಯ ಪದರವನ್ನ ಆರ್ಕೋನಾಯ್ಡ್ ಮ್ಯಾಟರ್ ಅಂತ ಹೇಳಿ ಕರೆದಿದ್ದೀವಿ, ಡ್ಯೂರಾ ಮ್ಯಾಟರ್, ಆರ್ಕೋನಾಯ್ಡ್ ಮ್ಯಾಟರ್। ಅದೇ ರೀತಿ ನಂಬರ್ 3 ಕೆಳಪದರ ಪಿಯಾ ಮ್ಯಾಟರ್ ಅಂತ ಕರೀತೀವಿ। ಹೌದು, ಪಿಯಾ ಮ್ಯಾಟರ್, ಡ್ಯೂರಾ ಮ್ಯಾಟರ್, ಆರ್ಕೋನಾಯ್ಡ್ ಮ್ಯಾಟರ್ಗಳು ಕಂಡು ಬರುತ್ತವೆ ಎಲ್ಲಿ, ಕ್ರೇನಿಯಂ ಕವಚದ ಕೆಳಭಾಗದಲ್ಲಿ ಅಂತ ಹೇಳಿ ನೋಡ್ತೀವಿ। ಮೇಲ್ಪದರವನ್ನ ಡ್ಯೂರಾ ಮ್ಯಾಟರ್, ಮಧ್ಯಪದರವನ್ನ ಆರ್ಕೋನಾಯ್ಡ್, ಕೆಳಪದರವನ್ನ ಪಿಯಾ ಮ್ಯಾಟರ್ ಅಂತ ಹೇಳಿ ನೋಡ್ತೀವಿ। ಈ ಎಲ್ಲವುಗಳನ್ನ ಸೇರಿಸಿಬಿಟ್ಟು ಏನಂತ ಹೇಳಿ ಕರಿತೀವಿ ಅಂತ ಹೇಳಿದಾಗ, ಮೆನಿಂಜಿಸ್ ಅಂತ ಹೇಳಿ ಕರಿತೀವಿ, ಮೆನಿಂಜಿಸ್ ಅಂತ ಹೇಳಿ ಕರಿತೀವಿ। ಈ ಒಂದು ಡ್ಯೂರಾ ಮ್ಯಾಟರ್, ಆರ್ಕೋನಾಯ್ಡ್ ಮ್ಯಾಟರ್ ಮತ್ತು ಪಿಯಾ ಮ್ಯಾಟರ್ ಗಳಲ್ಲಿ ಏನ್ ಕಂಡು ಬರ್ತದಪ್ಪ ಅಂತ ಹೇಳಿ ನೋಡಿದಾಗ, ಒಂದು ಲಿಕ್ವಿಡ್ ಕಂಟೆಂಟ್ ಕಂಡು ಬರ್ತದ, ಅದನ್ನ ಏನಂತ ಹೇಳಿ ಕರಿತೀವಿ, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತೇಳಿ ಕರೆದಿದ್ದೀವಿ, CSF, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತೇಳಿ ಕರಿತೀವಿ।
ಸೆರೆಬ್ರೋಸ್ಪೈನಲ್ ದ್ರವ ಅಂತ ಹೇಳಿ ಕರೆದಿದ್ದೀವಿ. ಈ ಒಂದು ದ್ರವ ಬಣ್ಣರಹಿತವಾಗಿರ್ತಕ್ಕಂತ ಒಂದು ದ್ರವ ಅಂತ ಹೇಳಿ ನೋಡ್ತಾ ಇದೀವಿ. ಇದು ಏನ್ ಮಾಡ್ತದ, ನರಕೋಶಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತದೆ, ಜೊತೆಗೆ ಮೆದುಳಿನಲ್ಲಿರ್ತಕ್ಕಂತ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕಲು ಏನಾಗಿದೆ ಸಹಾಯಕವಾಗಿದೆ ಅಂತ ಹೇಳ್ತಾ ಇದೀವಿ. ಹೊರಹಾಕುವಂತ ಒಂದು ಕೆಲಸ ಮಾಡ್ತದ. ಈ ಒಂದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ನ ಪಿ ಎಚ್ ಮೌಲ್ಯ ಎಷ್ಟು ಅಂತ ಹೇಳಿದಾಗ 7.33 ಅಂತ ಹೇಳಿದೀವಿ. ಅಂದರೆ ಇದೊಂದು ಏನಾಗಿತ್ತು, ಪ್ರತ್ಯಾಮ್ಲೀಯವಾಗಿತ್ತು ಅಂತ ಹೇಳಿ ನೋಡಿದ್ರು. ಹಾಗಾದ್ರೆ ಮೆದುಳಿನಲ್ಲಿ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಕಂಡು ಬರ್ತದೆ ಅಂತ ಹೇಳಿ ತಿಳಿಸಿಕೊಟ್ಟವರು ಯಾರು ಅಂತ ಹೇಳಿದಾಗ ಇಮ್ಯಾನ್ಯುವೆಲ್ ಸ್ವಿಡೆನ್ಬರ್ಗ್ ಅಂತ ಹೇಳ್ತೀವಿ. ಇಮ್ಯಾನ್ಯುವೆಲ್ ಸ್ವಿಡೆನ್ಬರ್ಗ್ ಈ ರೀತಿ ಮಾಹಿತಿ ನೋಡ್ತಾ ಬಂದಿದ್ದೀವಿ. ಅದೇ ರೀತಿ ಇದು ಯಾವುದಕ್ಕೆ ಪೋಷಣೆಯನ್ನು ಒದಗಿಸುತ್ತದೆ ಅಂತ ಹೇಳಿ ನೋಡಿದಾಗ ನ್ಯೂರಾನ್ ನರಕೋಶಗಳು ಅಂತ ಹೇಳಿ ನೋಡಿದೀವಿ. ಈ ಒಂದು ನ್ಯೂರಾನ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನೋಡಿದ್ದೀವಿ ಆಲ್ರೆಡಿ ಕ್ಲಾಸ್ ಅಲ್ಲಿ. ಅಂದರೆ ಇದೊಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕ ಅಂತ ಹೇಳಿ ಕರಿತೀವಿ. ಮೆದುಳಿನ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕ ಯಾವುದು, ನ್ಯೂರಾನ್ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡ್ತಾ ಬರೋಣ. ಇಲ್ಲಿ ಮೆದುಳು ಅಂತ ಹೇಳಿ ನೋಡಿದಾಗ ಮೆದುಳಿನಲ್ಲಿ ಭಾಗಗಳು ಫೋರ್ ಬ್ರೇನ್ ಮುಮ್ಮೆದುಳು, ಮಿಡ್ ಬ್ರೇನ್ ಮಧ್ಯ ಮೆದುಳು, ಅದೇ ರೀತಿ ಮೂರನೇದಾಗಿ ಹಿಂಡ್ ಬ್ರೇನ್ ಹಿಮ್ಮೆದುಳು, ಮುಮ್ಮೆದುಳು ಮಧ್ಯ ಮೆದುಳು ಹಿಮ್ಮೆದುಳು ಅಂತೇಳಿ ಮೂರು ಭಾಗಗಳನ್ನ ನೋಡ್ತಾ ಬಂದಿದ್ದೀವಿ ನಾವು. ಇಲ್ಲಿ ಮೊದಲನೇದಾಗಿ ಫೋರ್ ಬ್ರೇನ್ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ. ಇದು ನೋಡಿ, ಈ ಭಾಗವನ್ನ ನಾವೇನಂತ ಹೇಳ್ತೀವಿ, ಮುಮ್ಮೆದುಳು. ಇಲ್ಲಿ ಪಾಯಿಂಟ್ ಅನ್ನ ನೋಡ್ತಾ ಇದ್ರಿ, ಇದು ಮಧ್ಯ ಮೆದುಳು. ನೆಕ್ಸ್ಟ್ ಈ ಕಡೆ ಕೆಳಗಡೆ ಭಾಗ ಅಂತ ಹೇಳಿ ನೋಡಿದಾಗ ಇದನ್ನ ಹಿಮ್ಮೆದುಳು ಅಂತ ಹೇಳಿ ನೋಡ್ತಾ ಇದೀವಿ. ಇಲ್ಲಿ ಮುಮ್ಮೆದುಳಿನಲ್ಲಿ ಕಂಡು ಬರತಕ್ಕಂತಹ ಭಾಗಗಳ ಬಗ್ಗೆ ಸ್ಟಡಿ ಮಾಡ್ತಾ ಬರೋಣ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದ. ಇಲ್ಲಿ ಮೊದಲನೇದಾಗಿ ಮುಮ್ಮೆದುಳಿನಲ್ಲಿ ಮೊದಲನೇ ಒಂದು ಪಾಠ ಅಬ್ಸರ್ವ್ ಮಾಡ್ತಾ ಬರ್ರಿ, ಸೆರೆಬ್ರಮ್ ಅಂತ ಹೇಳ್ತೀನಿ. ಸೆರೆಬ್ರಮ್ ಮೊದಲನೇದಾಗಿ ಸೆರೆಬ್ರಮ್ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ. ಈ ಭಾಗವನ್ನೆಲ್ಲ ಏನಂತ ಹೇಳಿ ಕರಿತೀವಿ, ಸೆರೆಬ್ರಮ್ ಅಂತ ನೋಡ್ತೀವಿ. ಈ ಒಂದು ಸೆರೆಬ್ರಮ್ಗೆ ಕನ್ನಡದಲ್ಲಿ ಏನಂತ ಹೇಳಿ ಕರಿತೀವಿ, ಮಹಾಮಸ್ತಿಷ್ಕ. ಸೆರೆಬ್ರಮ್ಗೆ ಕನ್ನಡದಲ್ಲಿ ಏನಂತ ಹೇಳಿ ಕರಿತೀವಿ, ಮಹಾಮಸ್ತಿಷ್ಕ ಸೆರೆಬ್ರಮ್. ನಂಬರ್ ಒನ್ ಸೆರೆಬ್ರಮ್ ನೋಡೋಣ. ಮುಮ್ಮೆದುಳಿನಲ್ಲಿ ಕಂಡು ಬರ್ತಕ್ಕಂತ ಭಾಗಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಮಹಾಮಸ್ತಿಷ್ಕ ಇಲ್ಲಿ ಸೆರೆಬ್ರಮ್ ಅಂತ ಹೇಳಿ ನೋಡಿದಾಗ ಇದು ಮುಮ್ಮೆದುಳಿನಲ್ಲಿ ಕಂಡು ಬರತಕ್ಕಂತ ಒಂದು ಭಾಗ ಅಂತ ಹೇಳಿ ನೋಡಿದೀವಿ. ಹಾಗಾದ್ರೆ ಮುಮ್ಮೆದುಳಿನ ಅತಿ ದೊಡ್ಡ ಭಾಗ ಅಂತ ಹೇಳಿ ಕೊಡ್ತೀನಿ. ಅದು ಮುಮ್ಮೆದುಳಿನ ಅತಿ ದೊಡ್ಡ ಭಾಗವಾಗಿದೆ, ಅತಿ ದೊಡ್ಡ ಭಾಗವಾಗಿದೆ. ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ಫೋರ್ ಬ್ರೇನ್. ಮುಮ್ಮೆದುಳಿನಲ್ಲಿ ಕಂಡು ಬರ್ತಕ್ಕಂತಹ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ಕೇಳಿದ್ರೆ ಮಹಾಮಸ್ತಿಷ್ಕ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಸೆರೆಬ್ರಮ್ ಅಂತ ಹೇಳಿ ಕರಿತೀವಿ. ಇದು ಮೆದುಳಿನ ಅತಿ ದೊಡ್ಡ ಭಾಗ ಕೂಡ ಅಂತ ಹೇಳಿ ಕರಿತೀವಿ, ಮೆದುಳಿನ ದೊಡ್ಡ ಭಾಗವಾಗಿದೆ. ಇಲ್ಲಿ ನೋಡಿ, ಈ ಒಂದು ಸೆರೆಬ್ರಮ್ ಅಂತ ಹೇಳಿ ನೋಡಿದಾಗ ಇದು ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದರೆ ಆಲೋಚನೆಯ ಭಾಗವಾಗಿದೆ, ಆಲೋಚನೆಯ ಭಾಗವಾಗಿದೆ. ಆಲೋಚನೆ ಮಾಡ್ತೀವಲ್ರಿ ನಾವು, ಆಲೋಚನೆ ಮಾಡ್ತೀವಲ್ಲ ಅದಕ್ಕೆ ಹೆಲ್ಪ್ ಮಾಡ್ತದೆ ಯಾವುದು, ಸೆರೆಬ್ರಮ್ ಅಂತ ಹೇಳಿ ನೋಡ್ತೀವಿ. ಆಲೋಚನೆ ಮಾಡುವ ಭಾಗವಾಗಿದೆ, ವಿಚಾರ ಮಾಡುವ ಭಾಗವಾಗಿದೆ, ವಿಚಾರ ಮಾಡುವ ಭಾಗವಾಗಿದೆ. ಅದೇ ರೀತಿ ಜ್ಞಾಪಕ ಶಕ್ತಿಯ ಭಾಗವಾಗಿದೆ, ಜ್ಞಾಪಕ ಶಕ್ತಿಯ ಭಾಗವಾಗಿದೆ, ಜ್ಞಾಪಕ ಶಕ್ತಿಯ ಭಾಗವಾಗಿದೆ ಸೆರೆಬ್ರಮ್. ದೆನ್ ನೆಕ್ಸ್ಟ್ ತಾರ್ಕಿಕ ಚಿಂತನೆ ಮಾಡುವ ಭಾಗವಾಗಿದೆ, ತಾರ್ಕಿಕ ಚಿಂತನೆ ಮಾಡುವ ಭಾಗವಾಗಿದೆ. ತಾರ್ಕಿಕ ಚಿಂತನೆ ಅಂದ್ರೆ ಕನ್ನಡದಲ್ಲಿ ತಾರ್ಕಿಕ ಚಿಂತನೆ, ಇಂಗ್ಲಿಷ್ ಅಲ್ಲಿ ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ
ಲಾಜಿಕಲ್ ಥಿಂಕಿಂಗ್ ತಾರ್ಕಿಕ ಚಿಂತನೆಯ ಏನಾಗಿದೆ ಭಾಗವಾಗಿದೆ ಲಾಜಿಕಲ್ ಥಿಂಕಿಂಗ್ ಅಂತ ಹೇಳುತ್ತೀವಿ ಉದಾಹರಣೆಗೆ ನೀವು ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಲಾಜಿಕಲ್ ಥಿಂಕಿಂಗ್ ಮೇಲೆ ಪ್ರಶ್ನೆಗಳು ಬಂದಿರ್ತವೆ ಗೊತ್ತಿರಬೇಕು ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ತಾರ್ಕಿಕ ಚಿಂತನೆ ಅಂತ ಹೇಳಿ ಕೊಡ್ತಾ ಇದೀವಿ ಲಾಜಿಕಲ್ ಥಿಂಕಿಂಗ್ ಅಂತ ಹೇಳಿಬಿಡ್ತೀವಿ ಅದೇ ರೀತಿ ನೋಡಿ ಮತ್ತೆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಭಾಗವಾಗಿದೆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಭಾಗವಾಗಿದೆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಭಾಗವಾಗಿದೆ ಉದಾಹರಣೆಗೆ ನೀವು ಸಡನ್ ಆಗಿ ಒಂದು ಪ್ರಾಬ್ಲಮ್ ಬಂತು ಅಂತ ತಿಳ್ಕೊರಿ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ವಿಚಾರ ಮಾಡ್ತಿರೋ ಗೊತ್ತಾ ಅದರಲ್ಲಿ ಈ ರೀತಿ ವಿಚಾರ ಮಾಡ್ತಿರಲ್ಲ ಅಲ್ಲಿ ಪ್ರಮುಖವಾಗಿ ನಿಮಗೆ ಯಾವುದು ಸಹಾಯ ಮಾಡುತ್ತದೆ ಅಂತ ಹೇಳಿ ನೋಡಿದಾಗ ಮೆದುಳಿನಲ್ಲಿ ಕಂಡುಬರತಕ್ಕಂತ ಒಂದು ದೊಡ್ಡ ಭಾಗ ಯಾವುದು ಸೆರೆಬ್ರಮ್ ಸಹಾಯ ಮಾಡುತ್ತದೆ ಅಂತ ಹೇಳಿರ್ತೀವಿ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಭಾಗವಾಗಿದೆ ತಾರ್ಕಿಕ ಚಿಂತನೆ ಮಾಡುವ ಭಾಗವಾಗಿದೆ ಆಚಾರ ಮತ್ತು ವಿಚಾರ ಮಾಡುವ ಭಾಗವಾಗಿದೆ ಪ್ರಮುಖವಾಗಿ ಜ್ಞಾಪಕ ಶಕ್ತಿಯ ಭಾಗ ಅಂತ ಹೇಳ್ತೀವಿ ಆಮೇಲೆ ಆಲೋಚನೆ ಮಾಡುವ ಭಾಗವಾಗಿದೆ ದೆನ್ ನೆಕ್ಸ್ಟ್ ಮತ್ತೆ ಏನಾಗ್ತದೆ ಅಂತ ನೋಡಿದಾಗ ಈ ಒಂದು ಪಂಚೇಂದ್ರಿಯಗಳಿಂದ ಬಂದಿರತಕ್ಕಂತ ಪಂಚೇಂದ್ರಿಯಗಳಿಂದ ಬಂದ ಸಂದೇಶಗಳಿಗೆ ಪ್ರತಿಕ್ರಿಯೆ ನೀಡುವ ಭಾಗವಾಗಿದೆ ಪ್ರತಿಕ್ರಿಯಿಸುತ್ತದೆ ಪಂಚೇಂದ್ರಿಯಗಳು ಪ್ರತಿಕ್ರಿಯಿಸುವುದು ಪಂಚೇಂದ್ರಿಯಗಳು ಅಂತ ಹೇಳಿದಾಗ ನಾಲಿಗೆ ಚರ್ಮ ಕಣ್ಣು ಕಿವಿ ಅಂತ ಹೇಳ್ತಾ ಇದೀವಿ ಈ ರೀತಿ ಮೂಗು ಒಟ್ಟು 5 ಪಂಚೇಂದ್ರಿಯಗಳು ಆ ಪಂಚೇಂದ್ರಿಯಗಳಿಂದ ಏನು ಸಂದೇಶಗಳು ಬರ್ತವಲ್ಲ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತದ ಯಾವುದು ಅಂತ ಹೇಳಿದಾಗ ಮಹಾಮಸ್ತಿಷ್ಕ ಅಂತ ಹೇಳಿ ಕೊಡ್ತಾ ಇದೀವಿ ಪಂಚೇಂದ್ರಿಯಗಳನ್ನ ಏನಂತ ಹೇಳಿ ಕರಿತೀವಿ ಜ್ಞಾನೇಂದ್ರಿಯಗಳು ಅಂತ ಹೇಳಿ ಕೂಡ ಕರೀತಾ ಬರ್ತೀವಿ ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ ಇವುಗಳಿಗೆ ಏನು ಮಾಡುತ್ತದೆ ಇವುಗಳಿಂದ ಬಂದ ಸಂದೇಶಗಳಿಗೆ ಪ್ರತಿಕ್ರಿಯಿಸುತ್ತದೆ ಈ ಒಂದು ಸೆರೆಬ್ರಮ್ ಅಂತ ಹೇಳಿದೀವಿ ಇಲ್ಲಿ ನೋಡಿ ಸೆರೆಬ್ರಮ್ ಅಂತ ಹೇಳಿ ನೋಡಿದಾಗ ಈ ಒಂದು ಸೆರೆಬ್ರಮ್ ಅಲ್ಲಿ ಏನಾಗ್ತದಪ್ಪ ಅಂತ ಹೇಳಿದಾಗ ಡ್ರೀಮ್ ಫಾರ್ಮೇಷನ್ ಆಗ್ತದೆ ನಿಮಗೆಲ್ಲ ಕನಸು ಬಿಡ್ತಾ ಗೊತ್ತಲ್ರಿ ಹೌದಾ ಕನಸು ಬಿಡ್ತಪ್ಪ ಅಂತ ಹೇಳಿ ನೋಡಿದಾಗ ಅಲ್ಲಿ ಪ್ರಮುಖವಾಗಿ ಯಾವುದು ಕಾರಣವಾಗಿದೆ ಅಂತ ಹೇಳಿದಾಗ ಸೆರೆಬ್ರಮ್ ಅಂತ ಹೇಳಿರ್ತೀವಿ ಮಹಾಮಸ್ತಿಷ್ಕ ಅಂತ ಹೇಳ್ತೀವಿ ಕನಸಿನಲ್ಲಿ ನಾವು IAS ಅಧಿಕಾರಿ ಆಗಿದ್ದೀವಿ ಹೌದ್ರೆ ನಾವು PS ಆಗಿದ್ದೀವಿ ಹೌದಾ ಈ ರೀತಿ ಕನಸುಗಳು ಬಿದ್ದಿರ್ತಾವ ಜೊತೆಗೆ ಇಲ್ಲಿ ಏನಾಗ್ತದಪ್ಪ ಅಂತ ಹೇಳಿದಾಗ ನಾವು ಯಾವ ರೀತಿ ಓದ್ಬೇಕು ಅಂತ ಹೇಳಿ ನೋಡಿದ್ರೆ ಓದಿದ ವಿಷಯ ನಮ್ಮ ಕನಸಿನಲ್ಲಿ ಬರಬೇಕು ಓದಿರ್ತಕ್ಕಂಥ ವಿಷಯ ಏನಾಗಬೇಕು ಕನಸಿನಲ್ಲಿ ಕಣ್ಣು ಮುಚ್ಚಿದೆ ಅಂತ ತಿಳ್ಕೊರಿ ಹಂಗೆ ಬ್ರೈನ್ ಬಗ್ಗೆ ಮಾಹಿತಿ ನೋಡ್ತಾ ಇರ್ತೇವೆ ನಾವು ಅಂದ್ರೆ ಏನು ಸ್ಟಡಿ ಮಾಡ್ತಿರ್ತಲ್ಲ ಅದು ಒಟ್ಟು ನಮ್ಮ ತಲೆಯಲ್ಲಿ ಬರ್ತಾ ಇರ್ಬೇಕು ಆ ರೀತಿ ನೀವು ಸ್ಟಡಿ ಮಾಡಿದ್ದೆ ಅದರಲ್ಲಿ ಬೇಗನೆ ಏನು ಕಾಣ್ಬೋದು ಸಕ್ಸಸ್ ಅನ್ನ ಕಾಣ್ಬೋದು ಗೊತ್ತಿರಲಿ ಬೆಳಗ್ಗೆ ಎದ್ದ ತಕ್ಷಣ ಎದ್ದರೆ ಅಂತ ತಿಳ್ಕೊರಿ ನಿಮಗೆ ಎಚ್ಚರ ಆಯ್ತು ಅಂತ ತಿಳ್ಕೊರಿ ಅದೇ ನೆನಪು ಬರ್ತಾ ಇರಬೇಕು ಮಲಗಿದಾಗ ತಕ್ಷಣ ತಲೆಯಲ್ಲಿ ಅದೇ ಓಡ್ತಾ ಇರಬೇಕು ಅಂತ ಹೇಳ್ತೀವಿ ಹಾಗೆ ಓದಿದರೆ ಮಾತ್ರ ನಿಮಗೆ ಎಲ್ಲಾ ವಿಷಯಗಳು ನೆನಪುಳಿತಾವ ಗೊತ್ತಿರಲಿ ಡ್ರೀಮ್ ಫಾರ್ಮೇಷನ್ ಆಗುವ ಭಾಗವಾಗಿದೆ ಯಾವುದು ಸೆರೆಬ್ರಮ್ ಅದೇ ರೀತಿ ಭಾವನೆಗಳು ಉಂಟಾಗುವ ಭಾಗವಾಗಿದೆ ಭಾವನೆಗಳ ಕೇಂದ್ರ ಅಂತೇಳಿ ಕರಿತೀವಿ ಭಾವನೆಗಳ ಕೇಂದ್ರವಾಗಿದೆ ಯಾವುದು ಸೆರೆಬ್ರಮ್ ಅಂತ ಹೇಳ್ತಾ ಇದೀವಿ ಈ ರೀತಿ ಒಂದು ಸೆರೆಬ್ರಮ್ನ ಬಗ್ಗೆ ಮಾಹಿತಿ ಅಂತ ಹೇಳಿ ಕೊಡ್ತಾ ಇದೀವಿ ಇಲ್ಲಿ ನೋಡ್ರಿ ಸೆರೆಬ್ರಮ್ ಅಂತ ಹೇಳಿ ನೋಡಿದಾಗ ಇದರಲ್ಲಿ ಮತ್ತೆ ಎರಡು ಭಾಗಗಳನ್ನ ನೋಡ್ತಾ ಬರ್ತೀವಿ ಮಹಾಮಸ್ತಿಷ್ಕದಲ್ಲಿ ಎರಡು ಭಾಗಗಳಲ್ಲಿ ಮೊದಲನೇದಾಗಿ ನೋಡ್ರಿ ಬರಿತಾ ಇದ್ದೀನಿ ಹಿಪ್ಪೋ ಕ್ಯಾಂಪಸ್ ಪ್ರಶ್ನೆ ಕೇಳ್ತಾನ ಹಿಪ್ಪೋ ಕ್ಯಾಂಪಸ್ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದಾಗ ಇದು ಮುಮ್ಮೆದುಳಿನ ಭಾಗದಲ್ಲಿ ಇರ್ತಕ್ಕಂಥ ಮಹಾಮಸ್ತಿಷ್ಕದಲ್ಲಿ ಕಂಡು ಬರುವ ಒಂದು ಪಾರ್ಟ್ ಆಗಿದೆ ಹಿಪ್ಪೋ ಕ್ಯಾಂಪಸ್ ಇದು ನೋಡ್ರಿ ಇದು ಏನಾಗಿದೆ ಅಂತ ಹೇಳಿದಾಗ ಚಿಕ್ಕದಾಗಿದೆ ಅಂತ ಹೇಳಿಕೊಡ್ತೀವಿ ಚಿಕ್ಕ ಒಂದು ಪಾರ್ಟ್ ಅಂತ ಹೇಳಿಕೊಡ್ತಾ ಇದೀವಿ ಮೆದುಳಿನಲ್ಲಿ ಈ ಒಂದು ಹಿಪ್ಪೋ ಕ್ಯಾಂಪಸ್ ಏನಾಗ್ತದೆ ಅಂತ ಹೇಳಿದಾಗ ಇದು ಸ್ಮರಣೆ ಶಕ್ತಿಯ ಭಾಗವಾಗಿದೆ ಏನಾಗಿದೆ ಭಾಗವಾಗಿದೆ ಯಾವುದು ಹಿಪ್ಪೋ ಕ್ಯಾಂಪಸ್
ಹಾಗಾಗಿ ಸ್ಮರಣೆ ಶಕ್ತಿ ಅಥವಾ ಜ್ಞಾಪಕ ಶಕ್ತಿಯ ಭಾಗವಾಗಿದೆ ಇದನ್ನ ಏನೆಂದು ಕರೆಯುತ್ತಾರೆ ಅಂತ ನೋಡಿದಾಗ ಮಾನವನ ಮೆಮೊರಿ ಅಂತ ಕರೀತಾರೆ ಪ್ರಶ್ನೆ ಕೇಳ್ತಾನ ಈ ಕೆಳಗಿನ ಯಾವುದನ್ನು ಮಾನವನ ಮೆಮೊರಿ ಎನ್ನುವರು ಅಂತ ಹೇಳಿ ನೋಡಿದಾಗ ಹಿಪ್ಪೋಕ್ಯಾಂಪಸ್ ಇಲ್ಲಿ ನೋಡಿ ಹಿಪ್ಪೋಕ್ಯಾಂಪಸ್ ಅಂತ ಆಪ್ಷನ್ ಅಲ್ಲಿ ಕೊಡಬಹುದು ಇಲ್ಲಪ್ಪ ಅಂತಂದ್ರೆ ಆಪ್ಷನ್ ಅಲ್ಲಿ ಸೆರೆಬ್ರಮ್ ಅಂತ ಹೇಳಿ ಕೊಟ್ಟಿರ್ತಾನೆ ಈ ಕೆಳಗಿನ ಯಾವುದನ್ನು ಮಾನವನ ಮೆಮೊರಿ ಎನ್ನುವರು ಅಂತ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಆಪ್ಷನ್ ಅಲ್ಲಿ ಸೆರೆಬ್ರಮ್ ಅಂತ ಹೇಳಿ ಕೊಡಬಹುದು ಇಲ್ಲ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳಿ ಇಲ್ಲಿ ಏನಂತ ಹೇಳಿ ಕೊಡ್ತಾನ ಹಿಪ್ಪೋಕ್ಯಾಂಪಸ್ ಅಂತ ಹೇಳಿ ಕೊಟ್ಟಿರ್ತಾನ ನೆನಪಿಟ್ಕೊಳ್ಳಿ ಅಂದರೆ ಸ್ಮರಣ ಶಕ್ತಿಯ ಭಾಗ ಅಂತ ಹೇಳಿ ಕರೀತೀವಿ ನಾವು ಸ್ಮರಣ ಶಕ್ತಿಯ ಭಾಗವಾಗಿದೆ ಅಥವಾ ಈ ಒಂದು ನೆನಪಿನ ಶಕ್ತಿಯ ಭಾಗ ಅಂತ ಹೇಳಿ ಕರೀತೀವಿ ಹಿಪ್ಪೋಕ್ಯಾಂಪಸ್ ಇಲ್ಲಿ ನೋಡ್ರಿ ಇದನ್ನೇ ಮಾನವನ ಮೆಮೊರಿ ಅಂತ ಹೇಳಿ ಕರೀತೀವಿ ಅಥವಾ ಹಾರ್ಡ್ ಡಿಸ್ಕ್ ಆಫ್ ಹ್ಯೂಮನ್ ಅಂತ ಹೇಳಿ ಕರೀತೀವಿ ನಾವು ಹಾರ್ಡ್ ಡಿಸ್ಕ್ ಆಫ್ ಹ್ಯೂಮನ್ ಅಂತ ಹೇಳಿ ಕೊಡ್ತಾ ಇದೀವಿ ಯಾವುದು ಹಿಪ್ಪೋಕ್ಯಾಂಪಸ್ ಅಂತ ಹೇಳಿ ಕರೀತಾ ಇದೀವಿ ಇದು ಮಹಾಮಸ್ತಿಷ್ಕದಲ್ಲಿ ಕಂಡು ಬರುತ್ತದೆ ಹಾಗಾದ್ರೆ ಎರಡನೇ ಭಾಗ ಯಾವುದು ಅಂತ ನೋಡಿದಾಗ ಸೆರೆಬ್ರಲ್ ಕಾರ್ಟೆಕ್ಸ್ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ ಎರಡನೇ ಭಾಗ ನೋಡಿ ಮಹಾಮಸ್ತಿಷ್ಕದಲ್ಲಿ ಮೊದಲನೇದಾಗಿ ಹಿಪ್ಪೋಕ್ಯಾಂಪಸ್ ಎರಡನೇದಾಗಿ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಹೇಳ್ತಾ ಇದೀವಿ ಇದು ಮಾನವನ ಮೆಮೊರಿ ಅಂತ ಹೇಳಿ ಕರೀತೀವಿ ಹಿಪ್ಪೋಕ್ಯಾಂಪಸ್ ಅಂತ ನೋಡಿದಾಗ ಸೆರೆಬ್ರಲ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ನೋಡಿದ್ರೆ ಸೆರೆಬ್ರಲ್ ಕಾರ್ಟೆಕ್ಸ್ ಇದು ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ ಡಿಸಿಷನ್ ಮೇಕಿಂಗ್ ಅಂತ ಹೇಳಿದಾಗ ನೀವು ಏನೊಂದು ಡಿಸಿಷನ್ ಅನ್ನು ತಗೋತೀರಿ ನೋಡಿ ಒಂದು ಸಮಸ್ಯೆಯಲ್ಲಿ ಇದ್ದಾಗ ಡಿಸಿಷನ್ ತಗೋತಿರಲ್ಲ ಅದು ಯಾವುದು ಸಹಾಯ ಮಾಡುತ್ತದೆ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ ಅದೇ ರೀತಿ ರೀಸನಿಂಗ್ ಅಂತ ಹೇಳ್ತೀವಿ ರೀಸನಿಂಗ್ ಮ್ಯಾಥಮೆಟಿಕ್ಸ್ ಲಾಜಿಕಲ್ ಥಿಂಕಿಂಗ್ ಆಮೇಲೆ ಡ್ರೀಮ್ ಫಾರ್ಮೇಷನ್ ವಿಲ್ ಪವರ್ ಫಾರ್ಮೇಷನ್ ಅಂತ ಹೇಳ್ತೀವಿ ಈ ರೀತಿ ಸಹಾಯ ಮಾಡುತ್ತದೆ ಅಂತ ಹೇಳ್ತೀವಿ ನೋಡ್ರಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಇಂಟೆಲಿಜೆಂಟ್ ಆಗಿದ್ದಾನೆ ಅಂತ ಹೇಳಿದಾಗ ಅಲ್ಲಿ ಯಾವುದು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ ನಾವು ಮೆದುಳಿನಲ್ಲಿ ಇರ್ತಕ್ಕಂಥ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ ಈ ರೀತಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಬಹಳಷ್ಟು ಇಂಟೆಲಿಜೆಂಟ್ ಆಗಿದ್ರೆ ಅಂತ ತಿಳ್ಕೊರಿ ಅಲ್ಲಿ ಕರೆಕ್ಟ್ ಆಗಿ ಯಾವುದು ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ ನಿಮಗೆ ಹೆಲ್ಪ್ ಮಾಡ್ತದೆ ಯಾವುದು ಸೆರೆಬ್ರಲ್ ಕಾರ್ಟೆಕ್ಸ್ ಇದು ಮಹಾಮಸ್ತಿಷ್ಕದಲ್ಲಿ ಕಂಡು ಬರುತ್ತದೆ ಮುಮ್ಮೆದುಳಿನಲ್ಲಿ ಕಂಡು ಬರುತ್ತದೆ ಹಿಪ್ಪೋಕ್ಯಾಂಪಸ್ ಮತ್ತು ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಹೇಳಿ ಮಾಹಿತಿ ನೋಡಿದೀವಿ ಇದು ಸೆರೆಬ್ರಮ್ ನ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ನೋಡ್ರಿ ಎರಡನೇದಾಗಿ ಮುಮ್ಮೆದುಳಿನಲ್ಲಿ ಕಂಡು ಬರ್ತಕ್ಕಂತಹ ಭಾಗ ಎರಡನೇದಾಗಿ ಅಂತ ಹೇಳಿ ನೋಡಿದಾಗ ಡೈ ಎನ್ ಸೆಪಲಾನ್ ಮುಮ್ಮೆದುಳು ಎರಡು ಭಾಗಗಳಿಂದ ಆಗಿದೆ ಒಂದು ಸೆರೆಬ್ರಮ್ ಇನ್ನೊಂದು ಡೈ ಎನ್ ಸೆಪಲಾನ್ ಅಂತ ಹೇಳ್ಕೊಡ್ತಾ ಇದೀವಿ ಇಲ್ಲಿ ಡೈ ಎನ್ ಸೆಪಲಾನ್ ಅಲ್ಲಿ ಮತ್ತೆ ಪಾಯಿಂಟ್ ಅನ್ನ ನೋಡಿದಾಗ ಡೈ ಎನ್ ಸೆಪಲಾನ್ ಅಂತ ಹೇಳಿ ನೋಡಿದಾಗ ಇಲ್ಲಿ ಮೊದಲನೇದಾಗಿ ಎಪಿಥಲಾಮಸ್ ಕಂಡು ಬರ್ತದ ತಲಾಮಸ್ ಕಂಡು ಬರುತ್ತದೆ ಅದೇ ರೀತಿ ಹೈಪೋಥಲಾಮಸ್ ಎಪಿಥಲಾಮಸ್ ತಲಾಮಸ್ ಮತ್ತು ಹೈಪೋಥಲಾಮಸ್ಗಳು ಎಲ್ಲಿ ಕಂಡು ಬರುತ್ತವೆ ಡೈ ಎಂಡ್ ಸೆಪ್ಲಾನ್ ಭಾಗದಲ್ಲಿ ಕಂಡು ಬರುತ್ತದೆ ಈ ಡೈ ಎಂಡ್ ಸೆಪ್ಲಾನ್ ಎಲ್ಲಿ ಕಂಡು ಬರ್ತದ ಮೆದುಳಿನಲ್ಲಿ ಯಾವ ಮೆದುಳು ಅಂತ ಹೇಳಿದಾಗ ಮುಮ್ಮೆದುಳಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಭಾಗ ಡೈ ಎಂಡ್ ಸೆಪ್ಲಾನ್ ಇದರಲ್ಲಿ ಮೊದಲನೇದಾಗಿ ಎಪಿಥಲಾಮಸ್ ಅಂತ ಹೇಳಿ ಕೊಡ್ತಾ ಇದೀವಿ ಈ ಒಂದು ಎಪಿಥಲಾಮಸ್ ನಲ್ಲಿ ಏನು ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಎಪಿಥಲಾಮಸ್ನಲ್ಲಿ ಪಿಟ್ಯುಟರಿ ಗ್ರಂಥಿ ಕಂಡು ಬರುತ್ತದೆ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಮತ್ತು ಫೀನಿಯಲ್ ಗ್ರಂಥಿಗಳು ಕಂಡು ಬರುತ್ತವೆ ಅಂತ ಹೇಳಿ ಕೊಡ್ತೀವಿ ಪಿಟ್ಯುಟರಿ ಮತ್ತು ಫೀನಿಯಲ್ ಗ್ರಂಥಿಗಳು ಎಲ್ಲಿ ಕಂಡು ಬರುತ್ತವೆ ಎಪಿಥಲಾಮಸ್ ನಲ್ಲಿ ಕಂಡು ಬರುತ್ತವೆ ಇಲ್ಲಿ ನೋಡ್ರಿ ಪಿಟ್ಯುಟರಿ ಗ್ರಂಥಿ ಅಂತ ಹೇಳಿ ನೋಡಿದಾಗ ಇದನ್ನ ಗ್ರಂಥಿಗಳ ಏನಂತ ಹೇಳಿ ಕರಿತೀವಿ ರಾಜ ಅಂತ ಹೇಳಿ ಕರಿತೀವಿ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ ಗ್ರಂಥಿಗಳ ರಾಜ ಯಾವುದು ಪಿಟ್ಯುಟರಿ ಗ್ರಂಥಿ ಕಾರಣ ಇದು ದೇಹದ ವಿವಿಧ ಒಂದು ಗ್ರಂಥಿಗಳ ಚಟುವಟಿಕೆಗಳನ್ನ ಏನ್ ಮಾಡ್ತದ
ನಿರ್ವಹಣೆ ಮಾಡುತ್ತಾ ಬರುತ್ತದೆ ಅಂತ ನೋಡ್ತೀವಿ ಪಿಟ್ಯುಟರಿ ಗ್ರಂಥಿ. ಹಾಗಾದರೆ ಇಲ್ಲಿ ಪೀನಿಯಲ್ ಗ್ರಂಥಿ ಅಂತ ಹೇಳಿ ನೋಡಿದಾಗ ಇದನ್ನ ಏನಂತ ಹೇಳ್ತೀವಿ, ಮಾನವನ ಮೂರನೇ ಕಣ್ಣು ಅಂತ ಹೇಳಿ ಕರೀತೀವಿ ನಾವು. ಮಾನವನ ಥರ್ಡ್ ಐ ಆಫ್ ಹ್ಯೂಮನ್, ಮಾನವನ ಮೂರನೇ ಕಣ್ಣು ಯಾವುದು? ಫೀನಿಯಲ್ ಗ್ರಂಥಿ ಅಂತ ಹೇಳಿ ಕರಿತೀವಿ. ಕಾರಣ ಈ ಒಂದು ಫೀನಿಯಲ್ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂತ ಹಾರ್ಮೋನ್ ಯಾವುದು? ಮೆಲಾಟೋನಿನ್ ಅಂತ ಹೇಳಿದೀವಿ. ಮೆಲಾಟೋನಿನ್ ಅಂದರೆ ಒಬ್ಬ ವ್ಯಕ್ತಿ ಎಚ್ಚರಿರಬೇಕಾಗಿತ್ತು ಅಥವಾ ಒಬ್ಬ ವ್ಯಕ್ತಿ ಮಲಗಬೇಕಾಗಿತ್ತು ಅಂತಂದ್ರೆ ಯಾವುದು ಸಹಾಯ ಮಾಡುತ್ತದೆ? ಫೀನಿಯಲ್ ಗ್ರಂಥಿ ಅಂತ ಹೇಳ್ತೀವಿ ನಾವು. ಫೀನಿಯಲ್ ಗ್ರಂಥಿ ಇದನ್ನ ಮಾನವನ ಮೂರನೇ ಕಣ್ಣು ಅಂತ ಹೇಳಿ ಕರಿತೀವಿ. ಬಿಡುಗಡೆ ಆಗ್ತಕ್ಕಂತ ಒಂದು ಹಾರ್ಮೋನ್ ಯಾವುದು? ಮೆಲಾಟೋನಿನ್ ಅಂತಕ್ಕಂತ ಒಂದು ಹಾರ್ಮೋನ್ ಏನಾಗುತ್ತದೆ? ಬಿಡುಗಡೆಯಾಗುತ್ತದೆ. ನೋಡ್ರಿ, ಪೀನಿಯಲ್ ಗ್ರಂಥಿ ಅಂತ ನೋಡಿದಾಗ ಇಡೀ ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂತ ಹೇಳಿದೀವಿ? ಪೀನಿಯಲ್ ಗ್ರಂಥಿ. ಮಾನವನ ಮೂರನೇ ಕಣ್ಣು ಅಥವಾ ಮಾನವನ ಏನಂತ ಹೇಳ್ತೀವಿ? ಅಲಾರಾಮ್ ಅಂತ ಹೇಳಿ ಕರಿತೀವಿ ನಾವು. ಮಾನವನ ಏನಂತ ಹೇಳಿ ಕರಿತೀವಿ? ಅಲಾರಾಮ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನಾಳೆ 6 ಗಂಟೆಗೆ ಎಕ್ಸಾಮ್ ಐತೆ ಅಂತ ತಿಳ್ಕೊಳ್ರಿ. ನಾಳೆ ಬೆಳಿಗ್ಗೆ 6 ಗಂಟೆಗೆ ನೀವು ಏನ್ ಮಾಡ್ಬೇಕಾಗಿದೆ? ಎಕ್ಸಾಮ್ ಅದ ನಾಳೆ 6 ಗಂಟೆಗೆ ಹೋಗ್ಬೇಕಾಗಿದೆ. ನೀವು ಅದಕ್ಕೆ ಏನ್ ಮಾಡ್ತಿರ್ಪ ಅಂತ ಹೇಳಿದಾಗ 4 ಗಂಟೆಗೆ ಕೇಳ್ಬೇಕಾಗಿರ್ತದ. ನೀವು ದಿನ ಲೇಟ್ ಆಗಿ ಮಕ್ಕೊಂದು ಲೇಟ್ ಆಗಿ ಇರ್ತಿರ್ತೀರಿ, ಬಟ್ ಕಾರಣಾಂತರಗಳಿಂದ 6 ಗಂಟೆ ಕೇಳಬೇಕಾಗಿದೆ. ನೀವು ಮೊಬೈಲ್ ಅಲಾರಾಮ್ ಅಲ್ಲಿ ಸೆಟ್ ಮಾಡ್ತೀರಿ, ಎಷ್ಟು ಗಂಟೆ ಕೇಳಬೇಕು? 4 ಗಂಟೆ ಕೇಳಬೇಕು ಅಂತ ಹೇಳ್ತೀರಿ. ಅದೇ ರೀತಿ ಮೆದುಳಿಗೆ ಕೂಡ ಹೇಳ್ತೀರಿ ನಾವು, ನಾವು ಬೆಳಿಗ್ಗೆ ಎಷ್ಟು ಗಂಟೆ ಕೇಳಬೇಕು? 4 ಗಂಟೆಗೆ ಹೇಳಬೇಕು ಅಂತ ಹೇಳಿ ಮಲ್ಕೊಳ್ತೀರಿ. ಅವಾಗ ನೀವು 10 ಗಂಟೆ ಮಕ್ಕೊಂದ್ರೆ ತಿಳ್ಕೊರಿ, ಸಡನ್ ಆಗಿ 12 ಗಂಟೆಗೆ ಎಚ್ಚರ ಆಗ್ಬಿಡ್ತದೆ ನಿಮ್ಗೆ. ಓ, ಇನ್ನೂ ಟೈಮ್ ಆಗಿಲ್ಲ, ಮತ್ತೆ ಮಕ್ಕೊಂಡು ಅಂತೇಳಿ ಮತ್ತೆ ಮಕ್ಕೋತೀರಿ. 12 ಗಂಟೆಗೆ ಮಕ್ಕೊಂದ್ರಿ, ಮತ್ತೆ 2 ಗಂಟೆಗೆ ಎಚ್ಚರ ಆಗ್ತದೆ ನಿಮ್ಗೆ. ಹಿಂಗಾಗ್ತದೆ ಮತ್ತೆ ಅಂದ್ರೆ ನೀವು ತಲೆಯೊಳಗೆ ಅದ ಓಡಾತಿರ್ತದೆ ಅಂತ ನಾನು ಹೇಳಬೇಕು, ರೆಡಿ ಆಗ್ಬೇಕು, ಎಕ್ಸಾಮ್ಗೆ ಹೋಗ್ಬೇಕು ಅಂತೇಳಿ ಈ ರೀತಿ ವಿಚಾರ ಮಾಡ್ತಾ ಇರ್ತೀರಿ. ಪದೇ 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 ನಿಮಗೆ ಏನಾಗ್ತದೆ ಅಂತ ಹೇಳಿದಾಗ ಅದು ನೀಡಿರ್ತಕ್ಕಂತ ವಿಷಯ ನೆನಪಾಗ್ತಾ ಬರ್ತದ. ನೀವು ನಿಮ್ಮ ಮೊಬೈಲ್ ಅಲ್ಲಿ ಅಲಾರಾಮ್ 4 ಗಂಟೆಗೆ ಹೊಡೆಯಷ್ಟೊತ್ತಿಗೆ 4 ಸಲ ಎದ್ದಿರ್ತೀರಿ ನೀವು. ಹಿಂಗಾಗಿರ್ತದೆ ನಿಮ್ಗೆ. ಇದು ಈ ರೀತಿ ನಾವೇನಂತ ಹೇಳಿ ಕರಿತೀವಿ, ಮಾನವನ ಅಲಾರಾಮ್ ಅಂತ ಹೇಳಿ ಕರಿತೀವಿ, ಅಥವಾ ಮಾನವನ ಮೂರನೇ ಕಣ್ಣು ಅಂತ ಹೇಳಿದೀವಿ. ಇಲ್ಲಿ ಒಂದು ಪಾಯಿಂಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಬರೋಣ. ಪಿಟ್ಯುಟರಿ ಗ್ರಂಥಿ ಅಂತ ಹೇಳಿದಾಗ ಇದು ಪೀನಿಯಲ್ ಗ್ರಂಥಿಯನ್ನು ಕೂಡ ಏನ್ ಮಾಡ್ತಾ ಬರ್ತದ? ನಿಯಂತ್ರಣ ಮಾಡುತ್ತದೆ ಅಂತ ಹೇಳ್ತೀವಿ. ಆದರೆ ಪಿಟ್ಯುಟರಿ ಗ್ರಂಥಿ ಮಾನವನ ದೇಹದಲ್ಲಿ ಇರ್ತಕ್ಕಂತ ಒಂದು ಪ್ಯಾರಾಥೈರಾಯ್ಡ್ ಗ್ರಂಥಿಯನ್ನ ಏನು ಮಾಡುವುದಿಲ್ಲ? ನಿಯಂತ್ರಣ ಮಾಡುವುದಿಲ್ಲ ಅಂತ ಕೊಡ್ತೀನಿ. ಪ್ಯಾರಾಥೈರಾಯ್ಡ್ ಗ್ರಂಥಿಯನ್ನ ಏನ್ ಮಾಡುವುದಿಲ್ಲ? ನಿಯಂತ್ರಣ ಮಾಡುವುದಿಲ್ಲ. ಪ್ರಶ್ನೆ ಗೊತ್ತಿರಲಿ, ನೆನ್ಪಿಟ್ಕೊಡ್ರಿ. ಈ ರೀತಿ ಎಪಿಥಲಾಮಸ್ ನಲ್ಲಿ ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ರಂಥಿಗಳು ಕಂಡು ಬರುತ್ತವೆ. ಹಾಗಾದರೆ ಎರಡನೇದಾಗಿ ಥಲಾಮಸ್ ಬಗ್ಗೆ ಮಾಹಿತಿ ನೋಡಿ. ಎರಡನೇದಾಗಿ ಯಾವುದು? ಥಲಾಮಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಈ ಒಂದು ಥಲಾಮಸ್ ಅಂತ ಹೇಳಿ ನೋಡಿದಾಗ ಈ ರೀಜನ್ ಅಲ್ಲಿ ಇರ್ತದೆ ನೋಡ್ರಿ. ಇಲ್ಲಿ ಹೈಪೋ ಥಲಾಮಸ್ ನೋಡ್ತಾ ಇದ್ರಿ. ಈ ರೀಜನ್ ಅಲ್ಲಿ ನಾವು ಥಲಾಮಸ್ ಅಂತ ಹೇಳಿ ಕೊಟ್ಟಿರ್ತೀವಿ. ಥಲಾಮಸ್, ಹೈಪೋಥಲಾಮಸ್, ಎಫಿಥಲಾಮಸ್ ಅಂತ ನೋಡ್ತೀವಿ ಈ ಪಾಠದಲ್ಲಿ ಕಂಡು ಬರುತ್ತವೆ. ಹಾಗಾದರೆ ಈ ಒಂದು ಥಲಾಮಸ್ ಅಂತ ಹೇಳಿ ನೋಡಿದಾಗ ಥಲಾಮಸ್ ಡೈ ಎನ್ಸೆಫಲಾನ್ ಭಾಗದಲ್ಲಿ ಕಂಡು ಬರುತ್ತದೆ. ಇಲ್ಲಿ ನೋಡ್ರಿ, ಥಲಾಮಸ್ ಇದು ಪಂಚೇಂದ್ರಿಯಗಳಿಂದ ಬಂದಿರತಕ್ಕಂತಹ ಒಂದು ಸಂದೇಶಗಳಿಗೆ ಏನ್ ಮಾಡ್ತದ? ಪ್ರತಿಕ್ರಿಯೆ ನೀಡುತ್ತದೆ ಅಂತ ಹೇಳ್ತೀವಿ. ಸಂದೇಶಗಳಿಗೆ ಪ್ರತಿಕ್ರಿಯೆ ನೀಡುತ್ತದೆ. ಪಂಚೇಂದ್ರಿಯಗಳು ಅಂತ ಹೇಳಿದಾಗ ಇಲ್ಲಿ ಪ್ರಮುಖವಾಗಿ ನಾಲಿಗೆ ಚರ್ಮ ಮತ್ತು ಮೂಗು, ನೋಸ್, ಟಂಗ್, ಆಮೇಲೆ ಸ್ಕಿನ್ಗಳಿಂದ ಬಂದಿರತಕ್ಕಂತಹ ಸಂದೇಶಗಳಿಗೆ ಪ್ರತಿಕ್ರಿಯೆ ನೀಡುವ ಭಾಗ ಯಾವುದು ಅಂತ ನೋಡಿದಾಗ ಥಲಾಮಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ನೀವು ರುಚಿ ಹೇಳ್ತೀರಿ, ರುಚಿ ಹೇಳ್ತೀರಿ ಒಂದು ನಾಲಿಗೆ ಅಂತ ಹೇಳಿದಾಗ ಆ ರುಚಿಯನ್ನ ಹೇಳ್ತಾ ಬರ್ತೀರಿ, ಸಹಾಯ ಮಾಡ್ತದೆ ಯಾವುದು? ಥಲಾಮಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಚರ್ಮ, ಸ್ಕಿನ್ ಅಂತ ಹೇಳ್ತೀವಿ. ಉದಾಹರಣೆಗೆ ಒಂದು ವಸ್ತು ಬಿಸಿ ಅದನ್ನು ತಂಪದನು ಮುಟ್ಟಿ ನೋಡಿದಾಗ ನಿಮಗೆ ಗೊತ್ತಾಗ್ತದಲ್ಲ ಇಲ್ಲಿ ಯಾವುದು ಸಹಾಯಕವಾಗಿದೆ? ಥಲಾಮಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಮೂಗು ಅಂತ ಹೇಳಿ ನೋಡಿದಾಗ ನೀವು ವಾಸನೆಯನ್ನು ಗ್ರಹಿಕೆ ಮಾಡ್ತೀರಿ. ಆ ವಾಸನೆ ಅಂತ ಹೇಳಿ ನೋಡಿದಾಗ ನೀವು ಹೇಳ್ತೀರಿ ಇದು ಯಾವ ಸ್ಮೆಲ್ ಅದ ಅಂತ ಹೇಳಿ ಅಂತ ಹೇಳಿ ನೋಡಿದಾಗ ಸಡನ್ ಆಗಿ ಮೂಗಿನಿಂದ ಎಲ್ಲಿಗೆ ಹೋಗುತ್ತದೆ? ಅದು ಈ ಒಂದು ನರಗಳ ಮೂಲಕ, ನರಕೋಶಗಳ ಮೂಲಕ ಮೆದುಳಿಗೆ ಹೋಗ್ತದ. ಮೆದುಳು ಅಂತ ಹೇಳಿದಾಗ ಥಲಾಮಸ್ಗೆ ಹೋಗಿಬಿಟ್ಟು ಅಲ್ಲಿ ಏನ್ ಡಿಸಿಷನ್ ಆಗ್ತದೆ ಅಂತ ಹೇಳಿದಾಗ ರಿಟರ್ನ್ ಬರ್ತಾ ಹೋಗ್ತದ. ಅಲ್ಲಿ ಯಾವ ವಾಸನೆ ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ಸ್ಮೆಲ್ ಆಫ್ ಯುರಿನಿಸ್ ಅಮೋನಿಯಾ ಅಂತ ನೀವು ಬಾಯಿ ಮೂಲಕ ಏನ್ ಮಾಡ್ತೀರಿ? ಹೇಳ್ತಾ ಬರ್ತೀರಿ. ಈ ರೀತಿ ನಾಲಿಗೆ, ಚರ್ಮ ಮತ್ತು ಮೂಗುಗಳಿಂದ ಬಂದ ಸಂದೇಶಗಳಿಗೆ ಪ್ರತಿಕ್ರಿಯೆ ನೀಡುವ ಭಾಗ ಯಾವುದಪ್ಪ ಅಂತ ನೋಡಿದಾಗ ಥಲಾಮಸ್ ಅಂತ ಹೇಳಿ ಕರಿತೀವಿ. ಥಲಾಮಸ್ ಗೊತ್ತಿರಲಿ. ದೆನ್ ನೆಕ್ಸ್ಟ್ ನೋಡ್ರಿ, ಹೈಪೋಥಲಾಮಸ್ ಅಂತ ಹೇಳಿ ಕೊಡ್ತೀವಿ. ಮೂರನೇದಾಗಿ ಹೈಪೋಥಲಾಮಸ್, ಈ ಒಂದು ಹೈಪೋಥಲಾಮಸ್
ಮಾನವನ ದೇಹದಲ್ಲಿ ಇರತಕ್ಕಂತಹ ನೀರಿನ ಸಮತೋಲನವನ್ನು ಕಾಪಾಡುತ್ತದೆ. ಮಾನವನ ದೇಹದಲ್ಲಿ ನೀರಿನ ಸಮತೋಲನದಲ್ಲಿ ಭಾಗವಹಿಸುತ್ತದೆ. ಜೊತೆಗೆ ಮಾನವನ ದೇಹದ ಉಷ್ಣತೆ ಅಥವಾ ತಾಪವನ್ನು ನಿಯಂತ್ರಿಸುತ್ತದೆ ಮಾನವನ ದೇಹದ ಟೆಂಪರೇಚರ್ ಅಂತ ಹೇಳಿ ಕೊಡ್ತಾ ಇದೆ. ನೋಡಿ, ಆರೋಗ್ಯವಂತ ವ್ಯಕ್ತಿಯ ದೇಹದ ತಾಪಮಾನ 98.6 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಆ ಒಂದು ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂತ ಭಾಗ ಯಾವುದು? ಹೈಪೋಥಲಾಮಸ್ ಅಂತ ಹೇಳಿ ಕೊಡ್ತೀವಿ. ಹೈಪೋಥಲಾಮಸ್ ಇದು ದೇಹದಲ್ಲಿ ನೀರಿನ ಸಮತೋಲನವನ್ನು ಕೂಡ ಏನ್ ಮಾಡ್ತದ? ಕಾಪಾಡುತ್ತದೆ. ಹೈಪೋಥಲಾಮಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಅದೇ ರೀತಿ ಮಾನವನ ದೇಹದ ಹಸಿವು ಬಾಯಾರಿಕೆ ನಿದ್ರೆ ಇವುಗಳನ್ನ ಏನ್ ಮಾಡುತ್ತದೆ? ನಿಯಂತ್ರಿಸುತ್ತದೆ ಅಂತ ಹೇಳ್ತೀವಿ. ಮಾನವನ ದೇಹದಲ್ಲಿ ಈ ಒಂದು ಹಸಿವು ಬಾಯಾರಿಕೆ ನಿದ್ರೆಯನ್ನ ನಿಯಂತ್ರಿಸುವ ಭಾಗ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ಹೈಪೋಥಲಾಮಸ್ ಅಂತ ಹೇಳಿ ಕೊಡ್ತೀವಿ. ಪ್ರಶ್ನೆ ಕೇಳೋಣ, ಮಾನವನ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತಕ್ಕಂತ ಭಾಗ ಯಾವುದು? ಹೈಪೋಥಲಾಮಸ್ ಅಂತ ಹೇಳಿ ಕೊಡ್ತಾ ಇದೀವಿ. ದೇಹದಲ್ಲಿ ನೀರಿನ ಸಮತೋಲನವನ್ನು ಕೂಡ ಏನ್ ಮಾಡ್ತದ? ಕಾಪಾಡುತ್ತದೆ. ಮಾನವನ ದೇಹದ ಹಸಿವು ಬಾಯಾರಿಕೆ ಮತ್ತು ನಿದ್ರೆಗಳನ್ನ ಏನ್ ಮಾಡುತ್ತದೆ? ಕಂಟ್ರೋಲ್ ಮಾಡುತ್ತದೆ ಅಂತ ಹೇಳ್ತೀವಿ. ಕಂಟ್ರೋಲ್ ಮಾಡುತ್ತದೆ ಯಾವುದು? ಹೈಪೋಥಲಾಮಸ್. ಇದು ಡೈ ಎಂಡ್ ಸೆಪ್ಲೋನ್ ಅಲ್ಲಿ ಕಂಡು ಬರ್ತಕ್ಕಂತ ಒಂದು ಭಾಗವಾಗಿದೆ. ಇಲ್ಲಿ ನೋಡ್ರಿ, ಈ ಒಂದು ಹೈಪೋಥಲಾಮಸ್ ಸರಿಯಾಗಿ ಕಾರ್ಯನಿರ್ವಹಿಸದಿದ್ರೆ ಏನಾಗ್ತದಪ್ಪ ಅಂತ ಹೇಳಿದಾಗ ಹಸಿವಾಗಲ್ಲ, ಬಾಯಾರಿಕೆ ಸರಿಯಾಗಿ ಕಂಡು ಬರುವುದಿಲ್ಲ ಅಂತ ಹೇಳ್ತೀವಿ. ಬಾಯಾರಿಕೆ ಅಂತ ಹೇಳ್ತಾ ಇದೀವಿ, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ನಮ್ಮ ಬಾಯಿ ಆರೈತೆ ಅಂತ ಹೇಳಿ ಅನಿಸ್ತದಲ್ರಿ, ಬಾಯಿ ಆರಿದಾಗ ನೀರು ಕುಡಿಬೇಕಂತೇಳಿ ಅನಿಸ್ತದಲ್ಲ, ಅಲ್ಲಿ ಯಾವುದು ಹೆಲ್ಪ್ ಮಾಡ್ತದ? ಹೈಪೋಥಲಾಮಸ್. ನೀವು ಸರಿಯಾಗಿ ಇಲ್ಲಿ ನೋಡ್ರಿ, ಹಸಿವಾಗಲಿಲ್ಲ ಅಂದ್ರೆ ಸರಿಯಾಗಿ ಏನ್ ಮಾಡಲ್ಲ? ನೀವು ಊಟ ಮಾಡಲ್ಲ. ಸರಿಯಾಗಿ ಊಟ ಮಾಡದಿದ್ದರೆ ನಿಮಗೆ ಸರಿಯಾದ ಸಮಯಕ್ಕೆ ಏನು ಬರುವುದಿಲ್ಲ? ನಿದ್ರೆ ಬರುವುದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ದೇಹದ ಒಂದು ತಾಪದಲ್ಲಿ ಏನಾಗುತ್ತದೆ? ಬದಲಾವಣೆ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಬದಲಾವಣೆ ಕಂಡು ಬರ್ತದ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿರುತ್ತದೆ. ಈಗ ನೀವು ದಿನ 10 ಗಂಟೆಗೆ ಮಲ್ಕೊಳ್ಳೋರು ಒಂದು ದಿನ ರಾತ್ರಿ 2 ಗಂಟೆಗೆ ಮಲ್ಕೊಳ್ಳಿ, ಮಾರನೇ ದಿನ ನಿಮ್ದು ಅವ್ರಿಗೆ ಮೂಡ್ ಹೆಂಗಿರ್ತದೆ ಅಬ್ಸರ್ವ್ ಮಾಡ್ತಾ ಬರ್ರಿ. ಕಾರಣ ಬಹಳಷ್ಟು ವಿಪರೀತವಾಗಿರ್ತಕ್ಕಂಥ ದೇಹದಲ್ಲಿ ಬದಲಾವಣೆ ಕಂಡು ಬರುತ್ತದೆ. ನೋಡಿ, ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು, ಸರಿಯಾದ ಸಮಯಕ್ಕೆ ಹಸಿವಾದಾಗ ನೀವು ಕರೆಕ್ಟ್ ಆಗಿ ಊಟ ಮಾಡಿದ್ರೆ ತಿಳ್ಕೊರಿ, ಅವಾಗ ಸರಿಯಾದ ಸಮಯಕ್ಕೆ ಏನಾಗ್ತದೆ? ನಿಮಗೆ ನಿದ್ರೆ ಬರುತ್ತದೆ ಅಂತ ಹೇಳ್ತೀವಿ. ಸರಿಯಾಗಿ ನಿದ್ರೆ ಮಾಡ್ತಾ ಬರಬೇಕು. ಎಕ್ಸಾಮ್ ಅಲ್ಲಿ ಇದ್ದಾಗ ಬಹಳಷ್ಟು ಜನರಿಗೆ ಹುಷಾರು ತಪ್ಪದ, ಆರಾಮ್ ತಪ್ಪದ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ. ಕಾರಣ ಅವರು ಬಹಳಷ್ಟು ಟೆನ್ಷನ್ ನಿಂದಿರ್ತಾರೆ. ಟೆನ್ಷನ್ ಅಲ್ಲಿದ್ದಾಗ ಅವ್ರಿಗೆ ಏನಾಗಲ್ಲ? ಹಸಿವಾಗಲ್ಲ. ಹಸಿವಾಗಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಲ್ಲ? ಊಟ ಮಾಡೋದಿಲ್ಲ. ಊಟ ಮಾಡಲಿಲ್ಲ ಅಂದ್ರೆ ಸರಿಯಾಗಿ ಏನಾಗಲ್ಲ? ನಿದ್ರೆ ಬರುವುದಿಲ್ಲ. ಬಾಡಿ ಟೆಂಪರೇಚರ್ ಅಲ್ಲಿ ಏನಾಗುತ್ತದೆ? ವೇರಿಯೇಷನ್ ಆಗುತ್ತದೆ ಅಂತ ಹೇಳ್ತೀವಿ. ಬಾಡಿ ಟೆಂಪರೇಚರ್ ಅಲ್ಲಿ ವೇರಿಯೇಷನ್ ಆಗ್ತದ. ನೋಡಿ, ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರ್ಬೇಕಂದ್ರೆ ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು, ಸರಿಯಾಗಿ ನೀರು ಕುಡಿಬೇಕು, ಸರಿಯಾಗಿ ನಿದ್ದೆ ಮಾಡಬೇಕು. ಪ್ರಮುಖವಾಗಿ ಎಷ್ಟೋ ಜನ ನಿದ್ದೆ ಮಾಡುವುದಿಲ್ಲ ಗೊತ್ತಲ್ಲಿ. ಸರಿಯಾಗಿ ನೀವು ಮಿನಿಮಮ್ ಅಂತ ಹೇಳಿ ನೋಡಿದಾಗ ಒಂದು ದಿನಕ್ಕೆ 6 ಗಂಟೆ ಆದ್ರೂ ಮಿನಿಮಮ್ ನೀವು ರೆಸ್ಟ್ ಕೊಡ್ಲೇಬೇಕು, ನಿದ್ದೆ ಮಾಡ್ಲೇಬೇಕು. ಎಸ್, ಈ ರೀತಿ ಒಂದು ಹೈಪೋಥಲಾಮಸ್ ಅಂತ ಹೇಳಿದೀವಿ. ಹೈಪೋಥಲಾಮಸ್ ಇಲ್ಲಿ ನೋಡ್ರಿ, ಕೆಲವೊಂದು ಸಂದರ್ಭದಲ್ಲಿ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗ್ತದ, ಬರ್ಕೊಡ್ರಿ. ಕೆಲವು ಸಂದರ್ಭದಲ್ಲಿ ಈ ಒಂದು ಹೈಪೋಥಲಾಮಸ್ ಪಿಟ್ಯುಟರಿ ಗ್ರಂಥಿಯ ಚಟುವಟಿಕೆಗಳನ್ನ ಏನ್ ಮಾಡುತ್ತದೆ? ನಿಯಂತ್ರಿಸುತ್ತದೆ. ಪಿಟ್ಯುಟರಿ ಗ್ರಂಥಿಯ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಅಂತೇಳಿ ಕೊಡ್ತೀವಿ ನಾವು. ಕೆಲವೊಮ್ಮೆ ಈ ಒಂದು ಹೈಪೋಥಲಾಮಸ್ ಪಿಟ್ಯುಟರಿ ಗ್ರಂಥಿಯ ಚಟುವಟಿಕೆಗಳನ್ನ ಏನ್ ಮಾಡುತ್ತದೆ? ಕಂಟ್ರೋಲ್ ಮಾಡುತ್ತದೆ, ನಿಯಂತ್ರಣ ಮಾಡುತ್ತಾ ಬರುತ್ತದೆ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಪಿಟ್ಯುಟರಿ ಗ್ರಂಥಿ ಅಂತ ಹೇಳಿ ನೋಡಿದಾಗ ಇದನ್ನ ಯಾವ ಗ್ರಂಥಿ ಅಂತ ಹೇಳಿ ಕರೆದಿದ್ದೀವಿ? ಮಾಸ್ಟರ್ ಗ್ಲ್ಯಾಂಡ್. ಮಾಸ್ಟರ್ ಗ್ಲ್ಯಾಂಡ್ ಯಾವುದು? ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ತೀವಿ.
ಕೆಲವು ಸಂದರ್ಭದಲ್ಲಿ ಹೈಪೋಥಾಲಮಸ್ ಮಾಸ್ಟರ್ ಗ್ಲ್ಯಾಂಡ್ನ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ಕೆಲವು ಸಂದರ್ಭದಲ್ಲಿ ಈ ಒಂದು ಹೈಪೋಥಾಲಮಸ್ ಮಾಸ್ಟರ್ ಗ್ರಂಥಿಯ ಈ ಒಂದು ಕಾರ್ಯಗಳನ್ನು ನಿರ್ವಹಣೆ ಮಾಡುವುದರಿಂದ ನಾವು ಈ ಒಂದು ಹೈಪೋಥಾಲಮಸ್ ಅನ್ನು ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಪ್ರಶ್ನೆ ಕೇಳ್ತಾನ ಈ ಕೆಳಗಿನ ಯಾವುದನ್ನು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಎನ್ನುವರು ಅಂತ ಹೇಳಿದಾಗ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ಸ್ ಹೈಪೋಥಾಲಮಸ್ ಕೆಲವು ಸಂದರ್ಭಗಳಲ್ಲಿ ಹೈಪೋಥಾಲಮಸ್ ಮಾಸ್ಟರ್ ಗ್ಲ್ಯಾಂಡ್ನ ಕೆಲಸವನ್ನು ನಿರ್ವಹಿಸುತ್ತದೆ ಹಾಗಾಗಿ ಇಲ್ಲೋಡಿ ಹೈಪೋಥಾಲಮಸ್ ಮಾಸ್ಟರ್ ಗ್ಲ್ಯಾಂಡ್ನ ಕಾರ್ಯಗಳನ್ನು ನಿರ್ವಹಣೆ ಮಾಡುವುದರಿಂದ ಇದನ್ನ ಏನಂತೇಳಿ ಕರಿತಾ ಇದ್ದೀವಿ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಕರಿತಾ ಇದ್ದೀವಿ ಅಥವಾ ಸೂಪರ್ ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಕರಿತೀವಿ ಇದನ್ನ ಏನಂತೇಳಿ ಕರಿತೀವಿ ಸೂಪರ್ ಮಾಸ್ಟರ್ ಗ್ಲ್ಯಾಂಡ್ ಅಂತೇಳಿ ಕರಿತೀವಿ ಸೂಪರ್ ಮಾಸ್ಟರ್ ಗ್ಲ್ಯಾಂಡ್ ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದ ಗೊತ್ತಿರಲಿ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಪ್ರಶ್ನೆ ಬಂದದ ಈ ಕೆಳಗಿನ ಯಾವುದನ್ನು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಎನ್ನುವರು ಅಂತ ಕೇಳಿದ್ರೆ ಹೈಪೋಥಾಲಮಸ್ ಹೈಪೋಥಾಲಮಸ್ ಎಲ್ಲಿ ಕಂಡು ಬರುತ್ತದೆ ಮುಮ್ಮೆದುಳಿನ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತೀವಿ ಮುಮ್ಮೆದುಳಿನಲ್ಲಿ ಕಂಡು ಬರುತ್ತದೆ ಇಷ್ಟು ಈ ಒಂದು ಎಪಿಥಾಲಮಸ್ ಥಾಲಮಸ್ ಮತ್ತು ಹೈಪೋಥಾಲಮಸ್ ನ ಬಗ್ಗೆ ಮಾಹಿತಿ ಡೈಎನ್ಸೆಫಲಾನ್ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯಿತು ಮುಮ್ಮೆದುಳು ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನೋಡ್ರಿ ಮಧ್ಯಮೆದುಳು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಸೂಪರ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಬರ್ಕೊಡ್ರಿ ನೆಕ್ಸ್ಟ್ ನೋಡ್ರಿ ಮಧ್ಯಮೆದುಳು ಮಿಡ್ ಬ್ರೈನ್ ಈ ಒಂದು ಮಿಡ್ ಬ್ರೈನ್ ಬಗ್ಗೆ ಮಾಹಿತಿ ಇಲ್ಲೇ ಕೊಡ್ತೀನಿ ನೋಡ್ರಿ ಮಿಡ್ ಬ್ರೈನ್ ಮಧ್ಯಮೆದುಳು ಅಂತೇಳಿ ಕರಿತೀನಿ ನಾನು ಈ ಮಧ್ಯಮೆದುಳು ಏನ್ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ ಮುಮ್ಮೆದುಳು ಮತ್ತು ಹೆಮ್ಮೆದುಳಿಗೆ ಸಂಪರ್ಕವನ್ನು ಏನ್ ಮಾಡ್ತದ ಕಲ್ಪಿಸುತ್ತದೆ ಅಂತ ಹೇಳಿ ನೋಡ್ತೀವಿ ಮುಮ್ಮೆದುಳು ಮತ್ತು ಹೆಮ್ಮೆದುಳಿಗೆ ಏನ್ ಮಾಡ್ತದ ಸಂಪರ್ಕವನ್ನು ಕಲ್ಪಿಸುತ್ತದೆ ಯಾವ ಮೆದುಳು ಮಧ್ಯಮೆದುಳು ಅಂತೇಳಿ ಕೊಡುತ್ತದೆ ಹೆಮ್ಮೆದುಳು ಮತ್ತು ಮೆಮ್ಮೆದುಳಿಗೆ ಏನ್ ಮಾಡ್ತದ ಸಂಪರ್ಕ ಕಲ್ಪಿಸುತ್ತದೆ ಯಾವುದು ಮಧ್ಯಮೆದುಳು ಅಂತೇಳಿ ಕೊಡ್ತಾ ಇದೀವಿ ಈ ಒಂದು ಮಧ್ಯಮೆದುಳು ಏನಾಗಿದೆ ಅಂತ ಹೇಳಿ ನೋಡಿದಾಗ ಮೆದುಳುಗಳಲ್ಲಿ ಚಿಕ್ಕ ಭಾಗವಾಗಿದೆ ಒಂದು ಚಿಕ್ಕ ಪಾರ್ಟ್ ಅಂತ ಹೇಳಿ ಕೊಡ್ತೇವೆ ಮುಮ್ಮೆದುಳು ಹಿಮ್ಮೆದುಳು ಮಧ್ಯಮೆದುಳು ಅಂತ ಹೇಳಿ ಬಂದಾಗ ಮುಮ್ಮೆದುಳು ಏನಾಗುತ್ತದೆ ದೊಡ್ಡ ಭಾಗವಾಗಿದೆ ಹಾಗಾದ್ರೆ ಚಿಕ್ಕ ಭಾಗ ಯಾವುದು ಅಂತ ಹೇಳಿ ನೋಡಿದ್ರೆ ಮಧ್ಯಮೆದುಳು ಅಂತ ಹೇಳ್ತೀವಿ ಈ ಮಧ್ಯಮೆದುಳು ಮುಮ್ಮೆದುಳು ಮತ್ತು ಹಿಮ್ಮೆದುಳಿಗೆ ಸಂಪರ್ಕವನ್ನು ಏನ್ ಮಾಡುತ್ತದೆ ಕಲ್ಪಿಸುತ್ತದೆ ಹಾಗಾದ್ರೆ ಮಿಡ್ ಬ್ರೈನ್ ಕೆಲಸ ಏನಪ್ಪಾ ಅಂತ ಹೇಳಿ ನೋಡಿದಾಗ ಇದು ಈ ಒಂದು ಪಂಚೇಂದ್ರಿಯಗಳಿಂದ ಬಂದಿರತಕ್ಕಂತ ಒಂದು ಸಂದೇಶಗಳಿಗೆ ಏನ್ ಮಾಡ್ತದ ಸ್ಪಂದನೆ ಮಾಡುತ್ತದೆ ಅಂತ ಹೇಳ್ತೀವಿ ಪ್ರಮುಖವಾಗಿ ಕಣ್ಣು ಮತ್ತು ಕಿವಿಗಳಿಂದ ಬಂದಿರತಕ್ಕಂತಹ ಸಂದೇಶಗಳಿಗೆ ಪ್ರತಿಕ್ರಿಯೆ ಮಾಡುವ ಭಾಗ ಯಾವುದು ಮಿಡ್ ಬ್ರೈನ್ ಅಂತ ಹೇಳ್ಕೊಳ್ತಾ ಇದೀವಿ ಮಿಡ್ ಬ್ರೈನ್ ಪ್ರಮುಖವಾಗಿ ಕಣ್ಣು ಮತ್ತು ಕಿವಿ ಅಂತ ಹೇಳ್ತಾ ಇದೀವಿ ಕಣ್ಣು ಮತ್ತು ಕಿವಿಗಳಿಂದ ಬಂದಿರತಕ್ಕಂತ ಸಂದೇಶಗಳಿಗೆ ಈ ಮಿಡ್ ಬ್ರೈನ್ ಏನ್ ಮಾಡ್ತದ ಪ್ರತಿಕ್ರಿಯೆ ನೀಡುತ್ತದೆ ಅಂತ ಹೇಳ್ತೀವಿ ಸರ್ ನೋಡ್ರಿ ಸೆರೆಬ್ರಮ್ ಅಲ್ಲಿ ಕೂಡ ಕೊಟ್ಟಿದ್ರು ಪಂಚೇಂದ್ರಿಯಗಳಿಂದ ಬಂದಿರತಕ್ಕಂತಹ ಒಂದು ಸಂದೇಶಗಳಿಗೆ ಸ್ಪಂದನೆ ಮಾಡ್ತದ ಅಂತ ಹೇಳ್ತೀವಿ ಹೌದು ಅದು ಕೂಡ ಮಾಡ್ತದ ಇಲ್ಲಿ ಸಾಮಾನ್ಯವಾಗಿ ಡೈಎನ್ಸೆಫಲಾನ್ ಅಲ್ಲಿ ನಾವು ಬರ್ತಾ ಬರ್ತಿದ್ದೀವಿ ಈ ಒಂದು ನಾಲಿಗೆ ಆಮೇಲೆ ಚರ್ಮ ಆಮೇಲೆ ಮೂಗಿನಿಂದ ಬಂದಿರತಕ್ಕಂತ ಸಂದೇಶಗಳಿಗೆ ಪ್ರತಿಕ್ರಿಯೆ ನೀಡುತ್ತದೆ ಥಾಲಮಸ್ ಅಂತ ಹೇಳಿದೀವಿ ಅದೇ ರೀತಿ ಕಣ್ಣು ಮತ್ತು ಕಿವಿಗಳಿಂದ ಬಂದಿರತಕ್ಕಂತ ಒಂದು ಸಂದೇಶಗಳಿಗೆ ಸ್ಪಂದನೆ ಮಾಡ್ತದ ಯಾವ ಬ್ರೈನ್ ಮಿಡ್ ಬ್ರೈನ್ ಅಂತ ಹೇಳಿ ಕರಿತೀವಿ ಮಧ್ಯಮೆದುಳು ಈ ಒಂದು ಮಧ್ಯಮೆದುಳು ಅಂತ ಹೇಳಿ ನೋಡಿದಾಗ ಮಧ್ಯಮೆದುಳಿನಲ್ಲಿ ಆಪ್ಟಿಕ್ ಲೋಬ್ ಅಂತೇಳಿ ಒಂದು ಪಾರ್ಟ್ ಕಂಡು ಬರ್ತದ ಮಧ್ಯಮೆದುಳಿನಲ್ಲಿ ಆಪ್ಟಿಕ್ ಲೋಬ್ ಅಂತೇಳಿ ಕಂಡು ಬರ್ತದ ಹಾಗಾಗಿ ಈ ಒಂದು ಮಧ್ಯಮೆದುಳನ್ನ ಮಾನವನ ದೃಷ್ಟಿ ಕೇಂದ್ರ ಅಂತೇಳಿ ಕರಿತೀವಿ ನಾವು ಮಾನವನ ಏನಂತೇಳಿ ಕರಿತೀವಿ ದೃಷ್ಟಿ ಕೇಂದ್ರ ಆಪ್ಟಿಕ್ ಲೋಬ್ ಕಂಡು ಬರುವುದರಿಂದ ಮಧ್ಯಮೆದುಳಿನಲ್ಲಿ ಅದನ್ನ ದೃಷ್ಟಿ ಕೇಂದ್ರ ಅಂತೇಳಿ ಕರಿತಾ ಇದೀವಿ ಅಂದ್ರೆ ಕಣ್ಣು ಸ್ವೀಕರಿಸಿದ ಸಂದೇಶಗಳಿಗೆ ಏನ್ ಮಾಡ್ತದ ಸ್ಪಂದನೆ ನೀಡುತ್ತದೆ ಅಂತ ಹೇಳ್ತೀವಿ ಉದಾಹರಣೆಗೆ ನೀವು ತೋರಿಸ್ತೀರ ಅದು ಯಾವ ಬಣ್ಣ ಹೇಳ್ರಿ ಅಂತೇಳಿ ತೋರಿಸಿರ್ತೀರಿ ನೀವು ಕಣ್ಣಿನ ಮೂಲಕ ಅಬ್ಸರ್ವ್ ಮಾಡ್ತೀರಿ ಕಣ್ಣು ಆ ಒಂದು ಸಂದೇಶಗಳನ್ನ ಏನ್ ಮಾಡ್ತದ ಸ್ವೀಕಾರ ಮಾಡಿಕೊಂಡು ಆಪ್ಟಿಕಲ್ ನರ್ವ್ಸ್ ಕಂಡು ಬರುತ್ತವೆ ಕಣ್ಣಿನಲ್ಲಿ ಚಾಕ್ಷುಷ ನರಗಳ ಮೂಲಕ ಸಂದೇಶ ಎಲ್ಲಿಗೆ ಹೋಗುತ್ತದೆ ಮಿಡ್ ಬ್ರೈನ್ಗೆ ಹೋಯ್ತು ಮಿಡ್ ಬ್ರೈನ್ ಏನ್ ಮಾಡ್ತದ ಡಿಸಿಷನ್ ಮೇಕಿಂಗ್ ಮಾಡ್ತದ ಯಾವ ಬಣ್ಣ ಅಂತ ಹೇಳಿ ನೋಡಿದಾಗ ನೀವು ವೈಟ್ ಕಲರ್ ರೆಡ್ ಕಲರ್ ಅಂತ ಹೇಳ್ತಾ ಬರ್ತೀರಿ ಈ ರೀತಿ
ದೃಷ್ಟಿ ಕೇಂದ್ರ ಅಂತ ಹೇಳಿ ಕೊಡ್ತಾ ಇದೀವಿ ಮಾನವನ ದೃಷ್ಟಿ ಕೇಂದ್ರ ಮಿಡ್ ಬ್ರೈನ್ ಅಂತ ನೋಡ್ತೀವಿ ಆಪ್ಟಿಕ್ ಲೋಬ್ ಕಂಡುಬರುತ್ತದೆ ಈ ಒಂದು ಮಿಡ್ ಬ್ರೈನ್ ಅಲ್ಲಿ ಕಣ್ಣು ಮತ್ತು ಕಿವಿಗಳಿಂದ ಬಂದಿರತಕ್ಕಂತ ಸಂದೇಶಗಳಿಗೆ ಸ್ಪಂದನೆ ಮಾಡುತ್ತದೆ ಮಿಡ್ ಬ್ರೈನ್ ಇಷ್ಟು ಈ ಒಂದು ಮಧ್ಯ ಮೆದುಳಿನ ಬಗ್ಗೆ ಮಾಹಿತಿ ಹಾಗಾದ್ರೆ ನಂಬರ್ 3 ಅಂತ ಹೇಳಿ ನೋಡಿದಾಗ ಹಿಮ್ಮೆದುಳು ಹಿಂಡ್ ಬ್ರೈನ್ ಅಂತ ಹೇಳಿ ಕೊಡ್ತೀವಿ ಹಿಮ್ಮೆದುಳು ಈ ಪಾಠನ ಅಬ್ಸರ್ವ್ ಮಾಡ್ತಾ ಬರ್ರಿ ಹಿಮ್ಮೆದುಳು ಅಂತ ಹೇಳಿ ನೋಡಿದಾಗ ಹಿಮ್ಮೆದುಳಿನಲ್ಲಿ ಕಂಡುಬರತಕ್ಕಂತ ಭಾಗಗಳು ಪಾನ್ಸ್ ಪಾನ್ಸ್ ಅದೇ ರೀತಿ ಸೆರೆಬೆಲ್ಲಂ ನೆಕ್ಸ್ಟ್ ಮೆಡುಲ್ಲಾ ಒಬ್ಲಾಂಗೇಟಾ ಅಂತ ಹೇಳಿ ಕರೀತೀನಿ ಮೆಡುಲ್ಲಾ ಒಬ್ಲಾಂಗೇಟಾ ಸೆರೆಬೆಲ್ಲಂ ಪಾನ್ಸ್ ಇದು ಯಾವ ಮೆದುಳಿನಲ್ಲಿ ಕಂಡುಬರುತ್ತವೆ ಹಿಮ್ಮೆದುಳಿನಲ್ಲಿ ಕಂಡುಬರುತ್ತವೆ ಈ ಒಂದು ಮೂರು ಪಾಠಗಳ ಬಗ್ಗೆ ಸ್ಟಡಿ ಮಾಡ್ತಾ ಬರೋಣ ಮೊದಲನೇದಾಗಿ ಹಿಮ್ಮೆದುಳಿನಲ್ಲಿ ಕಂಡುಬರತಕ್ಕಂತ ಮೊದಲನೇ ಭಾಗ ಅಂತ ಹೇಳಿ ನೋಡಿದಾಗ ಮೊದಲನೇ ಭಾಗ ಪಾನ್ಸ್ ವಿರಿಲೆ ಅಂತ ಕರೀತೀವಿ ನಾವು ಪಾನ್ಸ್ ವಿರಿಲೆ ಅಥವಾ ಶಾರ್ಟ್ ಆಗಿ ಪಾನ್ಸ್ ಅಂತ ಅಷ್ಟೇ ಕರೆದಿರ್ತಾನೆ ಗೊತ್ತಿರಲಿ ಈ ಒಂದು ಪಾನ್ಸ್ ವಿರಿಲೆ ಅಂತ ಹೇಳಿ ನೋಡಿದಾಗ ಸೆರೆಬ್ರಮ್ ಸೆರೆಬ್ರಮ್ ಪಾನ್ಸ್ ವಿರಿಲೆ ಅಂತ ಹೇಳಿ ಕೊಡ್ತಾ ಇದೀವಿ ಸೆರೆಬ್ರಮ್ ಸೆರೆಬೆಲ್ಲಂ ಸೆರೆಬೆಲ್ಲಂ ಮತ್ತು ಕೊನೆಯದಾಗಿ ನಾವು ಮೆಡುಲ್ಲಾ ಒಬ್ಲಾಂಗೇಟಾ ಅಂತ ಹೇಳುತ್ತೀವಿ ಇವುಗಳ ನಡುವೆ ಏನು ಮಾಡ್ತದ ಸಂಪರ್ಕವನ್ನು ಕಲ್ಪಿಸತಕ್ಕಂತ ಒಂದು ಪಾರ್ಟ್ ಯಾವುದು ಅಂತ ಕೇಳಿದ್ರೆ ಪಾನ್ಸ್ ವಿರಿಲೆ ಅಂತ ಹೇಳಿ ಕೊಡ್ತಾ ಇದೀವಿ ಹಿಮ್ಮೆದುಳಿನಲ್ಲಿ ಕಂಡುಬರುತ್ತದೆ ಸೆರೆಬ್ರಮ್ ಸೆರೆಬೆಲ್ಲಂ ಮತ್ತು ಮೆಡುಲ್ಲಾ ಒಬ್ಲಾಂಗೇಟಾ ಅಂತ ಕರೀತೀವಿ ನೋಡಿ ಹಿಮ್ಮೆದುಳು ಅಂತ ಹೇಳಿದಾಗ ಬಂದಿರತಕ್ಕಂತ ಸಂದೇಶಗಳು ಹಿಮ್ಮೆದುಳು ಆಮೇಲೆ ಮಧ್ಯಮೆದುಳು ನೇರವಾಗಿ ಎಲ್ಲಿ ಹೋಗ್ತದೆ ಮುಮ್ಮೆದುಳಿಗೆ ರವಾನೆಯಾಗುತ್ತಾ ಬರುತ್ತವೆ ಅಂತ ಹೇಳುತ್ತೇವೆ ಈ ರೀತಿ ಸೆರೆಬ್ರಮ್ ಸೆರೆಬೆಲ್ಲಂ ಮತ್ತು ಮೆಡುಲ್ಲಾ ಒಬ್ಲಾಂಗೇಟಾಗಳ ನಡುವೆ ಈ ಸಂಪರ್ಕವನ್ನು ಕಲ್ಪಿಸತಕ್ಕಂತ ಒಂದು ಭಾಗ ಯಾವುದು ಪಾನ್ಸ್ ವಿರಿಲೆ ಅಂತ ಹೇಳಿ ಕರಿತೀವಿ ಈ ಪಾನ್ಸ್ ವಿರಿಲೆ ಅಂತ ಹೇಳಿ ನೋಡಿದಾಗ ಇದು ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ ಮುಖದ ಹಾವಭಾವಗಳನ್ನು ನಿಯಂತ್ರಿಸುತ್ತದೆ ಮುಖದ ಹಾವಭಾವಗಳನ್ನು ಏನ್ ಮಾಡ್ತದ ಕಂಟ್ರೋಲ್ ಮಾಡುತ್ತದೆ ಅಂತ ಹೇಳ್ತೀವಿ ನಿಯಂತ್ರಣ ಮಾಡುತ್ತದೆ ಇಲ್ಲಿ ಉದಾಹರಣೆಗೆ ಉಸಿರಾಡುವುದು ಉಸಿರಾಟ ಮಾಡಬೇಕಾದ್ರೆ ಮುಖದ ಹಾವಭಾವ ಗೊತ್ತಾಗ್ತದ ನಾವು ಜಾಸ್ತಿ ಓಡಿ ಬಂದಿದ್ರೆ ಅಂತ ಹೇಳ್ಕೊಂಡ್ರೆ ನೀವು ನೋಡೇ ಹೇಳ್ಬೋದು ನಿಮ್ ಹಾರ್ಟ್ ಬೀಟ್ ಏನಾಗಿದೆ ಜಾಸ್ತಿ ಆಗಿದೆ ಅಥವಾ ನೀವು ಏನಾದ್ರೂ ಕಳುವು ಮಾಡಿ ಬಂದಿದ್ರಿ ಅಥವಾ ನೀವು ಸುಳ್ಳು ಹೇಳ್ತಾ ಇದ್ರಿ ಅಂತ ಹೇಳಿ ನಿಮ್ಗೆ ಏನು ಗೊತ್ತಾಗ್ತದೆ ಮುಖ ನೋಡಿದ್ರೆ ಗೊತ್ತಾಗ್ತದೆ ಪಾಲಿಗ್ರಾಫ್ ಅಂತ ಹೇಳಿ ಬರ್ತದ್ರೆ ಸುಳ್ಳನ್ನು ಪತ್ತೆ ಹಚ್ಚೋದು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ ನಾನು ಹೌದ್ರಿ ಐಡಿಯಾ ಬರ್ತದೆ ಈ ರೀತಿ ಮುಖದ ಹಾವಭಾವಗಳನ್ನು ನಿಯಂತ್ರಣ ಮಾಡುತ್ತದ ಈ ಕ್ಲಾಸ್ ರೂಮ್ ಅಲ್ಲಿ ಕುಳಿತುಕೊಂಡಾಗ ಏನಾಗಿರ್ತದಪ್ಪ ಅಂತ ಹೇಳಿದಾಗ ಇಲ್ಲಿ ಲೆಕ್ಚರರ್ಸ್ ಈ ಕಡೆ ಮುಖ ಮಾಡಿ ಬರೀತಿರ್ತಾರ ಬೋರ್ಡ್ ಕಡೆ ಹಿಂದ್ಗಡೆ ಕೂತ್ಕೊಂಡು ಚಾಕ್ಲೇಟ್ ತಿಂತಿರ್ತಾರ ಸರ್ ಗೊತ್ತಾಗಲ್ಲ ಚಾಕ್ಲೇಟ್ ತಿಂದಿರ್ತಾರ ಆದರೆ ಜಸ್ಟ್ ನೀವು ಮುಖ ನೋಡಿದಾಗ ಗೊತ್ತಾಗ್ತದೆ ನೀವು ಏನು ಬಾಯಿ ಆಡಿಸ್ತಾ ಇದ್ದೀರಿ ಅಂತ ಹೇಳಿ ಗೊತ್ತಾಗ್ಬಿಡ್ತದೆ ಮುಖದ ಹಾವಭಾವಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದು ಪಾನ್ಸ್ ವಿರಿಲೆ ಅಂತ ಹೇಳಿ ಕರಿತೀವಿ ಈ ಆಕ್ಟರ್ಸ್ ನೋಡಿ ಸಾಮಾನ್ಯವಾಗಿ ನಟರು ಅಂತ ಹೇಳಿ ನೋಡಿದಾಗ ಈ ಪಾನ್ಸ್ ವಿರಿಲೆ ಬಹಳಷ್ಟು ಏನಾಗ್ತಿರ್ತದ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತದೆ ಅಂದ್ರೆ ಸಡನ್ ಆಗಿ ಫೀಲಿಂಗ್ ಹೋಗ್ಬೇಕು ಸಡನ್ ಆಗಿ ಅಂತ ನೋಡಿದಾಗ ಇಲ್ಲಿ ದುಃಖ ಮತ್ತು ಸಂತೋಷಕ್ಕೆ ಹೋಗ್ತಾ ಬರ್ಬೇಕು ನಾವು ಸಡನ್ ಆಗಿ ಅಳತಿರ್ತಾರ ಸಡನ್ ಆಗಿ ಮತ್ತೆ ನಗ್ತಿರ್ತಾರ ಅಂದ್ರೆ ಮುಖದ ಹಾವಭಾವಗಳನ್ನ ಚೇಂಜ್ ಮಾಡ್ತಾರಲ್ಲ ಸಪೋರ್ಟ್ ಯಾವ್ದು ಮಾಡ್ತದ ಪಾನ್ಸ್ ವಿರಿಲೆ ಅಂತ ಹೇಳಿ ಕೊಡ್ತೀವಿ ನಾವು ಪಾನ್ಸ್ ವಿರಿಲೆ ಇದು ಹಿಮ್ಮೆದುಳಿನಲ್ಲಿ ಏನಾಗುತ್ತದೆ ಕಂಡು ಬರುತ್ತದೆ ಹಾಗಾದ್ರೆ ಎರಡನೇದಾಗಿ ಸೆರೆಬೆಲ್ಲಂ ಕನ್ನಡದಲ್ಲಿ ಅಣುಮಸ್ತಿಷ್ಕ ಅಂತ ಕರೀತೀವಿ ನಾವು ಅಣುಮಸ್ತಿಷ್ಕ ಸೆರೆಬೆಲ್ಲಂ ಹಿಮ್ಮೆದುಳಿನಲ್ಲಿ ಕಂಡು ಬರುತ್ತದೆ ಅಣುಮಸ್ತಿಷ್ಕ ಅಂತ ಹೇಳಿ ಕರಿತೀವಿ ಈ ಅಣುಮಸ್ತಿಷ್ಕ ದೇಹದ ಸಮತೋಲನವನ್ನು ಕಾಪಾಡುತ್ತದೆ ದೇಹದ ಸಮತೋಲನವನ್ನು ಕಾಪಾಡುತ್ತದೆ ಬಾಡಿ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀನಿ ದೇಹದ ಸಮತೋಲನವನ್ನು ಕಾಪಾಡುತ್ತದೆ ಬಾಡಿ ಬ್ಯಾಲೆನ್ಸಿಂಗ್ ಅಂತ ಹೇಳಿ ಕೊಡ್ತೀವಿ ಅಂದರೆ ಪ್ರಮುಖವಾಗಿ ಈ ಒಂದು ಸೆರೆಬೆಲ್ಲಂ ದೇಹದ ಅಂಗ ಜೋಡಣೆಗಳಿಗೆ ಏನ್ ಮಾಡುತ್ತದೆ ಪ್ರತಿಕ್ರಿಯೆ ನೀಡುತ್ತದೆ ಅಂತ ಹೇಳುತ್ತದೆ ದೇಹದ ಸಮತೋಲನ ಬಾಡಿ ಬ್ಯಾಲೆನ್ಸಿಂಗ್ ಅಂತ ಅರ್ಥ ಉದಾಹರಣೆ ಏನ್ ಕೊಡ್ಬೋದು ಅಂತ ಹೇಳಿ ನೋಡಿದಾಗ ಉದಾಹರಣೆಗೆ ನಡೆಯುವುದು ನಿಲ್ಲುವುದು ಅದೇ ರೀತಿ ಓಡುವುದು ಅದೇ ರೀತಿ ಎಸೆಯುವುದು ಈ ರೀತಿ ಅಂಗ ಜೋಡಣೆಗಳು ಹೌದಿಲ್ರಿ ಇವೆಲ್ಲ
ನಾವು ಕಾಲು ಅಂತ ಹೇಳಿದಾಗ ಕೀಲುಗಳು ಅಂತ ಹೇಳುತ್ತಾ ಬರ್ತಾ ಇದೀವಿ ಇಲ್ಲಿ ಕೈ ಅಂತ ಹೇಳಿದಾಗ ಎಸೆಯೋದು ಅಂತ ಹೇಳಿದಾಗ ಇಲ್ಲಿ ಕೂಡ ಜಾಯಿಂಟ್ಸ್ ಕಂಡು ಬರ್ತಾ ಇದೆ ಅಂತ ಹೇಳುತ್ತೇವೆ ಇವೆಲ್ಲ ಈ ರೀತಿ ಪಾಯಿಂಟ್ ಅನ್ನು ನೋಡಿದಾಗ ಈ ಒಂದು ದೇಹದ ಸಮತೋಲನವನ್ನ ಏನು ಮಾಡುತ್ತದ ಅಣು ಮಸ್ತಿಷ್ಕ ಕಾಪಾಡುತ್ತದೆ ಬಾಡಿ ಬ್ಯಾಲೆನ್ಸಿಂಗ್ ಅಂತ ಹೇಳ್ಕೊಳ್ತಾ ಇದೀವಿ ಈಗ ಸುಮ್ಮನೆ ಏನು ಮಾಡ್ತೀವಪ್ಪ ಅಂತ ಹೇಳಿದಾಗ ಹಾವು ನೀವು ನಡಿರಿ ಅಂತ ಹೇಳಿದಾಗ ನಡ್ಕೊಂತ ಹೋಗ್ತಾ ಇರ್ತೀರಿ ಸಡನ್ ಆಗಿ ನಿಲ್ಲಿರಿ ಅಂತ ಹೇಳಿದಾಗ ಮಾನಸಿಕವಾಗಿ ನಿಮ್ಮ ಮೇಲೆ ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ನೀವು ಏನು ಮಾಡಬಹುದು ನಿಲ್ಲಬಹುದು ಮತ್ತೆ ಹಿಂದಗಡೆ ನಾಯಿ ಬೆನ್ನ ಹತ್ತಿತ್ತಂದ್ರೆ ಓಡ್ತೀರಾ ಹೌದಲ್ಲ ಕಾಲುಗಳಿಗೆ ಕೆಲಸವನ್ನು ಕೊಡ್ತೀವಿ ಅಂದ್ರೆ ಅಷ್ಟೊಂದು ಫಾಸ್ಟ್ ಆಗಿ ಈ ಒಂದು ನರಕೋಶಗಳು ಕಾಲಿಗೆ ಬರ್ತಾವ ಅಂತ ಅರ್ಥ ಈ ನೋಡ್ರೆ ಯಾವ ರೀತಿ ಅಂತ ಹೇಳಿದಾಗ ಈಗ ಸುಮ್ಮನೆ ನಿಂತ್ಕೊಂಡಿದ್ದೀವಿ ನಾವು ಹಿಂದಗಡೆ ನಾಯಿ ಬೋಗಳದ ಒಂದು ಶಬ್ದ ಕೇಳಿಸ್ತದೆ ನಮ್ಮ ಕಿವಿ ಆ ಒಂದು ಶಬ್ದವನ್ನು ಏನು ಮಾಡ್ತು ಕ್ಯಾಪ್ಚರ್ ಮಾಡ್ಕೊಳ್ತದ ಸಂದೇಶ ಬಂತು ಆ ಕಿವಿಯ ಮೂಲಕ ಎಲ್ಲಿ ಹೋಗ್ತದ ಮಧ್ಯ ಮೆದುಳಿಗೆ ಹೋಗ್ತದೆ ಆ ಮಧ್ಯ ಮೆದುಳು ಅಂತ ಹೇಳಿದಾಗ ಅಲ್ಲಿಂದ ಎಲ್ಲಿ ಹೋಗ್ತದ್ರಿ ಸೆರೆಬೆಲ್ಲಕ್ಕೆ ಹೋಗ್ತದ ಅಣು ಮಸ್ತಿಷ್ಕ ಅಣು ಮಸ್ತಿಷ್ಕ ಅಂತ ಹೇಳಿದಾಗ ಅಲ್ಲಿ ನಾವು ಕನೆಕ್ಷನ್ ಹೊಂದಿರ್ತದೆ ಯಾವುದು ಸೆರೆಬ್ರಮ್ ಅಂತ ಹೇಳಿ ನೋಡ್ತಾ ಇದೀವಿ ಮಹಾಮಸ್ತಿಷ್ಕ ಆ ಮಹಾಮಸ್ತಿಷ್ಕದಲ್ಲಿ ನೀವು ಏನ್ ಮಾಡ್ತೀರಿ ಡಿಸಿಷನ್ ತಗೋತೀರಿ ನಾಯಿ ಬೊಗಳ್ತಾ ಇದೆ ಇಲ್ಲಿಂದ ಏನ್ ಮಾಡ್ಬೇಕು ನಾವು ಓಡಬೇಕು ಅಂತ ಹೇಳಿ ಡಿಸಿಷನ್ ತಗೊಂಡ್ರೆ ಎಲ್ಲಿ ಮಹಾಮಸ್ತಿಷ್ಕದಲ್ಲಿ ಅಲ್ಲಿಂದ ಮತ್ತೆ ಈ ಒಂದು ನರಕೋಶಗಳು ಸೆರೆಬೆಲ್ಲಮಿಗೆ ಬರ್ತಾವ ಕಾಲಿಗೆ ಬಂದು ಅಂತ ತಿಳ್ಕೊರಿ ಅವಾಗ ನೀವು ಏನ್ ಮಾಡ್ತಾರೆ ಇಲ್ಲಿಂದ ಓಡ್ಕೊಂಡು ಹೋಗ್ಬಿಡ್ತಾರೆ ಈ ರೀತಿ ಈ ಒಂದು ದೇಹದ ಸಮತೋಲನ ಬಾಡಿ ಬ್ಯಾಲೆನ್ಸಿಂಗ್ ಗೆ ಸಹಾಯವಾಗಿದೆ ಯಾವುದು ಅಣು ಮಸ್ತಿಷ್ಕ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನಡೆಯುವುದು ನಿಲ್ಲುವುದು ಅಂತ ಹೇಳಿ ಕೊಟ್ಟಿವಿ ಎಸೆಯುವುದು ಅಂತ ಹೇಳಿ ನೋಡ್ತಾ ಇದೀವಿ ಈ ಒಂದು ಅಣು ಮಸ್ತಿಷ್ಕ ಮದ್ಯಪಾನ ಮಾಡಿದಾಗ ಮದ್ಯಪಾನ ಮಾಡಿದಾಗ ಕಾರ್ಯನಿರ್ವಹಿಸುವುದಿಲ್ಲ ಮದ್ಯಪಾನ ಮಾಡಿದಾಗ ಕಾರ್ಯನಿರ್ವಹಿಸುವುದಿಲ್ಲ ಯಾವುದು ಅಣು ಮಸ್ತಿಷ್ಕ ಸೆರೆಬೆಲ್ಲಮ್ ಅಂತ ಹೇಳಿ ಕೊಡ್ತೀರಿ ಇಲ್ಲ ನೋಡ್ರಿ ಮದ್ಯಪಾನ ಮಾಡಿದಾಗ ಕಾರ್ಯನಿರ್ವಹಿಸುವುದಿಲ್ಲ ಅಂತ ಹೇಳಿದಾಗ ಬಾಡಿ ಬ್ಯಾಲೆನ್ಸಿಂಗ್ ಆಗಲ್ಲ ನೋಡ್ರಿ ಮದ್ಯಪಾನ ಮಾಡಿದಾಗ ಅಂತ ಹೇಳ್ಕೊಡ್ತೀವಿ ಇಲ್ಲ ನೋಡ್ರಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗ್ಬೇಕಾದ್ರೆ ಕರೆಕ್ಟ್ ಹೋಗಿರ್ತಾರ್ರಿ ಕರೆಕ್ಟ್ ನಡ್ಕೊಂಡು ಹೋಗಿರ್ತಾರ ನೀವು ನೋಡಿರ್ಬೋದು ಆದರೆ ಒಳಗೆ ಹೋಗಿ ಒಂದು ಅರ್ಧ ತಾಸು ಕೂತು ಹೊರಗೆ ಬರಬೇಕಾದ್ರೆ ಆ ಕಡೆ ಈ ಕಡೆ ಬಾಡಿ ಏನಾಗ್ತಿರ್ತದ ಬ್ಯಾಲೆನ್ಸಿಂಗ್ ಆಗ್ತದ ಕೆಲವೊಮ್ಮೆ ಏನಾಗ್ತದಪ್ಪ ಅಂತ ಹೇಳಿದಾಗ ಅಲ್ಲಿ ತಪ್ಪಿ ಬಿಟ್ಟು ಕೆಳಗಡೆ ಬಿದ್ದು ಬಿಟ್ಟಿರ್ತಾರೆ ವ್ಯಕ್ತಿಗಳು ಪಾಯಿಂಟ್ ಗೊತ್ತಾಗ್ತದೆ ಈ ರೀತಿ ಮದ್ಯಪಾನ ಮಾಡಿದಾಗ ಮೆದುಳಿನ ಯಾವ ಭಾಗ ಕಾರ್ಯನಿರ್ವಹಿಸುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸೆರೆಬೆಲ್ಲಮ್ ಅಂತ ಹೇಳಿ ಕರಿತೀವಿ ಅಣು ಮಸ್ತಿಷ್ಕ ಅಂತ ಹೇಳಿ ಕರಿತೀವಿ ಅಣು ಮಸ್ತಿಷ್ಕ ಈ ಒಂದು ಅಣು ಮಸ್ತಿಷ್ಕ ಅಂತ ಹೇಳಿ ನೋಡಿದಾಗ ಇಲ್ಲಿ ಅಣು ಮಸ್ತಿಷ್ಕ ಇಟ್ ಕಂಟ್ರೋಲ್ಸ್ ಸ್ಪೀಕಿಂಗ್ ಪವರ್ ಅಂತ ಹೇಳ್ತೀವಿ ಸ್ಪೀಕಿಂಗ್ ಅನ್ನ ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ ಕಂಟ್ರೋಲ್ ಮಾಡ್ತದ ಮಾತನಾಡುವುದನ್ನು ಕೂಡ ಏನ್ ಮಾಡುತ್ತದೆ ನಿಯಂತ್ರಿಸುತ್ತದೆ ಅಂತ ಹೇಳ್ಕೊಡ್ತೀವಿ ನಾವು ಮಾತನಾಡ್ತೇವಲ್ಲ ಯಾವುದು ಸಹಾಯ ಮಾಡುತ್ತದೆ ಈ ಒಂದು ಸೆರೆಬೆಲ್ಲಮ್ ಅಂತ ಹೇಳಿ ಕೊಡ್ತೀವಿ ಅಣು ಮಸ್ತಿಷ್ಕ ಇಲ್ಲಿ ನೋಡಿ ಸ್ಪೀಕಿಂಗ್ ಕಂಟ್ರೋಲ್ ಅಂತ ಹೇಳಿದಾಗ ಮದ್ಯಪಾನ ಮಾಡಿದಾಗ ಈ ಒಂದು ಸೆರೆಬೆಲ್ಲಮ್ ಕಾರ್ಯನಿರ್ವಹಿಸುವುದಿಲ್ಲ ಮದ್ಯಪಾನ ಮಾಡಿದಾಗ ನಿಮಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗುವುದಿಲ್ಲ ತೊದಲು ತೊದಲು ಮಾತನಾಡುತ್ತಿರುತ್ತಾರೆ ಇದನ್ನ ನೀವು ಸಮಾಜದಲ್ಲಿ ಅಬ್ಸರ್ವ್ ಮಾಡಿದ್ರಿ ಗೊತ್ತಿರಲಿ ಈ ರೀತಿ ಸೆರೆಬೆಲ್ಲಮ್ ಏನಾಗಲ್ಲ ಕಾರ್ಯನಿರ್ವಹಿಸುವುದಿಲ್ಲ ಅಂತ ಹೇಳ್ತೀವಿ ಆದ್ರೆ ಮದ್ಯಪಾನ ಮಾಡಿದಾಗ ಏನಾಗ್ತಿರ್ತದಪ್ಪ ಅಂತ ಹೇಳಿದಾಗ ಈ ಒಂದು ಮೆಮರಿ ಅಂತ ಹೇಳಿದಾಗ ಬಹಳಷ್ಟು ಆಕ್ಟಿವ್ ಆಗಿರುತ್ತದೆ ಅಂತ ಹೇಳ್ಕೊಡ್ತೀವಿ ಬಟ್ ಆ ಟೈಮಲ್ಲಿ ಆಕ್ಟಿವ್ ಆಗಿರ್ತದ ಕಂಟಿನ್ಯೂಸ್ ಆಗಿ ಈ ಒಂದು ಡ್ರಿಂಕ್ ಮಾಡುವುದರಿಂದ ಮದ್ಯಪಾನ ಸೇವನೆ ಮಾಡುವುದರಿಂದ ನಿಮ್ಮ ನೆನಪಿನ ಶಕ್ತಿ ಏನಾಗುತ್ತಾ ಹೋಗುತ್ತದೆ ಕಡಿಮೆಯಾಗುತ್ತಾ ಹೋಗುತ್ತದೆ ಹಂತ ಹಂತವಾಗಿ ಏನಾಗ್ತದ ಕಡಿಮೆ ಆಗುತ್ತಾ ಹೋಗುವಂತ ಒಂದು ಚಾನ್ಸಸ್ ಇರ್ತದ ಬಟ್ ಯಾವಾಗ ಕುಡಿದಿರ್ತಾರಲ್ಲ ಆ ಸಂದರ್ಭದಲ್ಲಿ ಮದ್ಯಪಾನ ಸೇವನೆ ಯಾರು ಮಾಡಿರ್ತಾರಲ್ಲ ಆ ಸಂದರ್ಭದಲ್ಲಿ ಈ ಒಂದು ಮೆಮರಿ ಏನಾಗಿರ್ತದಪ್ಪ ಅಂತ ಹೇಳಿದಾಗ ಬಹಳಷ್ಟು ಆಕ್ಟಿವ್ ಆಗಿರ್ತದ ಇಲ್ಲಿ ನೋಡ್ರಿ ಸಾಮಾನ್ಯ ಜನರಲ್ ಆಗಿದ್ದಾಗ ಅವ್ರು ನೀವು ಇಂಗ್ಲಿಷ್ ಮಾತಾಡಿದ್ರೆ ಅಂತೇಳಿ ಯಾರೋ ಒಬ್ಬರು ವ್ಯಕ್ತಿಗೆ ಹೇಳಿದ್ರೆ ಅಂತ ತಿಳ್ಕೊರಿ ಇಂಗ್ಲಿಷ್ ಮಾತಾಡಲ್ಲ ಅವರು ಬರ್ತಿರ್ತದ ಬಟ್ ಮಾತಾಡಕ್ ಆಗ್ತಾರ ಅಲ್ಲಿ ಅದೇ ಒಂದು ಸ್ವಲ್ಪ ಕುಡಿದ್ರ ಅಂತ ತಿಳ್ಕೊರಿ ಏ ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳ್ತಾರ ಅವ್ರು ಇಂಗ್ಲಿಷ್ ಅಲ್ಲಿ ಅವ್ರಿ ಅಂದ್ರೆ ಮೆಮರಿ ಪವರ್ ಅಂತ ಹೇಳ್ತಾದೀವಿ ಮೆಮರಿ ಬಹಳಷ್ಟು ಏನಾಗಿರ್ತದ ಆಕ್ಟಿವ್ ಆಗಿರುತ್ತದೆ ಅಂತ ಹೇಳ್ತೀವಿ ಜೊತೆಗೆ ಇಲ್ಲಿ ಜಾಸ್ತಿ ಓವರ್ ಡ್ರಿಂಕಿಂಗ್ ಮಾಡುವುದರಿಂದ ಈ ರೀತಿ ಒಂದು ಸೆರೆಬೆಲ್ಲಮ್ ಏನಾಗಲ್ಲ ಕಾರ್ಯನಿರ್ವಹಿಸುವುದಿಲ್ಲ ಸ್ಪೀಕಿಂಗ್ ಕಂಟ್ರೋಲ್ ಅನ್ನು ಮಾಡುತ್ತದೆ ದೇಹದ ಸಮತೋಲನವನ್ನು ಏನ್ ಮಾಡುತ್ತದೆ ಕಂಟ್ರೋಲ್ ಮಾಡುತ್ತದೆ ಅಂತ ಹೇಳ್ತೀವಿ ಯಾವುದು ಸೆರೆಬೆಲ್ಲಮ್ ಅಣು ಮಸ್ತಿಷ್ಕ ಇಷ್ಟು ಈ ಒಂದು ಹಿಮ್ಮೆದುಳಿನ ಬಗ್ಗೆ ಮಾಹಿತಿ ಅಂತ ಹೇಳಿ ನೋಡಿದ್ವಿ ಹಿಮ್ಮೆದುಳು ಕಂಪ್ಲೀಟ್ ಆಯ್ತು ಇಲ್ಲ ನೋಡ್ರಿ ಈ ರೀತಿ ಬ್ರೇನ್ ಬ್ರೇನ್ ಅಂತ ಬಂದಾಗ ಫೋರ್ ಬ್ರೇನ್ ಮಿಡ್ ಬ್ರೇನ್ ಆಮೇಲೆ ಹಿಂಡ್ ಬ್ರೇನ್ ಅಂತ ನೋಡ್ತೀವಿ ಹಿಮ್ಮೆದುಳು ಇಲ್ಲಿ ಮುಮ್ಮೆದುಳು ಅಂತೇಳಿ ಬಂದಾಗ ಸೆರೆಬ್ರಮ್ ಆಮೇಲೆ ಹೈಪೋಥಲಾಮಸ್ ಪಿಟ್ಯುಟರಿ ಅಂತ ಹೇಳಿ ನೋಡಿದೀವಿ ನೆಕ್ಸ್ಟ್ ನೋಡ್ರಿ ಈ ಒಂದು ಮಧ್ಯ ಮೆದುಳು ಹಿಮ್ಮೆದುಳು ಅಂತ ಹೇಳಿದಾಗ ಪಾನ್ಸ್ ಸೆರೆಬೆಲ್ಲಮ್ ಮೆಡುಲ್ಲ ಒಬ್ಲಾಂಗೆಂಟ ಅಂತ ಹೇಳ್ತಾ ಇದೀವಿ ಇನ್ನೊಂದು ಪಾಯಿಂಟ್ ಅದ ಸಾರಿ ಇನ್ನೊಂದು ಪಾಯಿಂಟ್ ಅನ್ನು ನೋಡ್ತಾ ಬರೋಣ ಮೆಡುಲ್ಲ
ಅಬ್ಲಾಂಗೆಟ ಅಂತ ಹೇಳಿ ಕೊಡ್ತೀವಿ ನಾವು ಮೆಡುಲ್ಲ ಅಬ್ಲಾಂಗೆಟ ಇಲ್ಲೇ ಬರ್ತೀವಿ ನೋಡಿ ಮೆಡುಲ್ಲ ಅಬ್ಲಾಂಗೆಟ ಬಗ್ಗೆ ಮೆಡುಲ್ಲ ಅಬ್ಲಾಂಗೆಟ ಕನ್ನಡದಲ್ಲಿ ಇದನ್ನ ಏನಂತ ಹೇಳ್ತೀವಿ ಮನಿಶಿರ ಅಂತ ಕರೀತೀವಿ ನಾವು ಕನ್ನಡದಲ್ಲಿ ಮನಿಶಿರ ಈ ಒಂದು ಮೆಡುಲ್ಲ ಅಬ್ಲಾಂಗೆಟ ಅಂತ ಹೇಳಿ ನೋಡಿದಾಗ ದೇಹದ ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಅನೈಚ್ಛಿಕ ಚಟುವಟಿಕೆಗಳನ್ನು ಏನು ಮಾಡುತ್ತದೆ ನಿಯಂತ್ರಿಸುತ್ತದೆ ದೇಹದ ಅನೈಚ್ಛಿಕ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡುವ ಮೆದುಳಿನ ಭಾಗ ಯಾವುದು ಅಂತ ಕೇಳಿದ್ರೆ ಮೆಡುಲ್ಲ ಒಬ್ಲಾಂಗೆಟ ಅಂತ ಹೇಳಿ ಕರೀತೀವಿ ಮನುಷ್ಯರ ದೇಹದ ಅನೈಚ್ಛಿಕ ಚಟುವಟಿಕೆಗಳು ಅಂತ ಹೇಳಿ ನೋಡಿದಾಗ ನಮ್ಮ ಇಚ್ಛೆಗೆ ಒಳಪಡದೆ ಇರತಕ್ಕಂತಹ ಚಟುವಟಿಕೆಗಳು ಅಂತ ಕೊಡ್ತೀವಿ ನಾವು ನಮ್ಮ ಇಚ್ಛೆಗೆ ಒಳಪಡದೆ ಇರತಕ್ಕಂತಹ ಚಟುವಟಿಕೆಗಳು ಉದಾಹರಣೆಗೆ ಉಸಿರಾಟ ಅಂತ ಹೇಳಿ ಕೊಡಬಹುದು ಎಕ್ಸಾಂಪಲ್ ಉಸಿರಾಟ ಅದೇ ರೀತಿ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ನಮ್ಮ ಇಚ್ಛೆಗೆ ಒಳಪಟ್ಟಿಲ್ಲ ಇವು ಯಾವು ಅದೇ ರೀತಿ ಹೃದಯ ಬಡಿತ ಹೃದಯ ಬಡಿತ ಹೃದಯ ಬಡಿತ ರಕ್ತ ಪರಿಚಲನೆ ಹೃದಯ ಬಡಿತ ರಕ್ತ ಪರಿಚಲನೆ ಉಸಿರಾಟ ಕ್ರಿಯೆ ಜೀರ್ಣಕ್ರಿಯೆ ಇವೆಲ್ಲವೂ ನಮ್ಮ ಇಚ್ಛೆಗೆ ಒಳಪಟ್ಟಿಲ್ಲ ಈ ರೀತಿ ನಮ್ಮ ಇಚ್ಛೆಗೆ ಒಳಪಡದೆ ಇರತಕ್ಕಂತಹ ಒಂದು ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವ ಮೆದುಳಿನ ಭಾಗ ಯಾವುದು ಮೆಡುಲ್ಲ ಒಬ್ಲಾಂಗೆಟ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಮನಿಶಿರ ಅಂತ ಹೇಳಿ ಕರಿತೀವಿ ನಾವು ಮೆಡುಲ್ಲ ಒಬ್ಲಾಂಗೆಟ ಉದಾಹರಣೆ ನೋಡ್ರಿ ಈಗ ಹೃದಯ ಬಡಿತ ಅಂತ ಹೇಳಿ ನೋಡಿದಾಗ ಏ ಹೃದಯ ನೀವು ಬಹಳ ಕಾರ್ಯನಿರ್ವಹಿಸ್ತಾ ಇದೆ ಸ್ವಲ್ಪ ಸ್ಟಾಪ್ ಆಗು ಅಂತ ಹೇಳಿ ಅನ್ಕೊಳ್ತೀವಿ ಅಂದ್ರೆ ನಾವು ಇಲ್ಲ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ರಕ್ತ ಪರಿಚಲನೆ ಬ್ಲಡ್ ಸರ್ಕ್ಯುಲೇಷನ್ ಕಂಟಿನ್ಯೂಸ್ ಆಗಿ ಇದ್ದೇ ಇರ್ತದ ಅದೇ ರೀತಿ ನಾವು ಊಟ ಮಾಡಿದ್ವಿ ಅಂದ್ರೆ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗಿರ್ತದ ಜೀರ್ಣಕ್ರಿಯೆ ಇವು ಯಾವ ನಮ್ಮ ಇಚ್ಛೆಗೆ ಒಳಪಟ್ಟಿಲ್ಲ ಅಂತ ಹೇಳ್ತಾ ಇದ್ದೀವಿ ಈ ರೀತಿ ನಮ್ಮ ದೇಹದ ಅನೈಚ್ಛಿಕ ಚಟುವಟಿಕೆಗಳನ್ನ ಕಂಟ್ರೋಲ್ ಮಾಡುತ್ತದೆ ಮೆಡುಲ್ಲ ಅಬ್ಲಾಂಗೆಟ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಮನಿಶಿರ ಅಂತ ಹೇಳಿ ನೋಡಿದ್ವಿ ಎಸ್ ಈ ರೀತಿ ಒಂದು ಮೆದುಳಿನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತ ಒಂದು ಮಾಹಿತಿ ಕೊಟ್ಟಿದ್ದೀನಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಮಾಹಿತಿ ಅಂತ ನೋಡಿದ್ವಿ ಇಲ್ಲಿ ನೋಡ್ರಿ ನಾವು ಒಂದು ಪಾಯಿಂಟ್ ಎಲ್ಲ ನೋಡ್ತಾ ಬಂದಿದ್ವಿ ನರವ್ಯೂಹ ಅಂತ ಹೇಳಿ ನೋಡಿದಾಗ ಈ ಒಂದು ನರವ್ಯೂಹ ಮೊದಲನೇದಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎರಡನೇದಾಗಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಮೂರನೇದಾಗಿ ಆಟೋನಮಸ್ ನರ್ವಸ್ ಸಿಸ್ಟಮ್ ಈ ರೀತಿ ಮೂರು ಭಾಗಗಳಿಂದ ಕೂಡಿದೆ ಅಂತ ಹೇಳಿದೀವಿ ಇದರಲ್ಲಿ ಮೊದಲನೇದು ಕಂಪ್ಲೀಟ್ ಆಯಿತು ಯಾವುದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಂಪ್ಲೀಟ್ ಆಯಿತು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೆದುಳು ಮತ್ತು ಮೆದುಳು ಬಳ್ಳಿಗಳಿಂದ ಏನಾಗಿದೆ ಕೂಡಿದೆ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಮೆದುಳು ಅಂತ ಹೇಳಿ ನೋಡ್ತಾ ಇದ್ದೀವಿ ಬ್ರೈನ್ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯಿತು ಎರಡನೇದಾಗಿ ಪಾಯಿಂಟ್ ಏನ ನೋಡ್ರಿ ಸ್ಪೈನಲ್ ಕಾರ್ಡ್ ಸ್ಪೈನಲ್ ಕಾರ್ಡ್ ಮೆದುಳು ಬಳ್ಳಿ ಅಂತ ಕರೀತಾರೆ ಕನ್ನಡದಲ್ಲಿ ಯಾವ ಬಳ್ಳಿ ಮೆದುಳು ಬಳ್ಳಿ ಸ್ಪೈನಲ್ ಕಾರ್ಡ್ ಈ ಒಂದು ಮೆದುಳು ಬಳ್ಳಿ ಅಂದ್ರೆ ಮೆದುಳಿನ ಮುಂದುವರೆದ ಭಾಗ ಯಾವುದಪ್ಪ ಅಂತ ಹೇಳಿ ನೋಡಿದಾಗ ಮೆದುಳು ಬಳ್ಳಿ ಅಂತ ಹೇಳಿ ಕೊಡ್ತೀವಿ ಮೆದುಳಿನ ಮುಂದುವರೆದ ಭಾಗ ಯಾವುದು ಮೆದುಳು ಬಳ್ಳಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ರಿ ಸ್ಪೈನಲ್ ಕಾರ್ಡ್ ಅಂತ ಹೇಳಿ ಬರೆದಿರ ನೋಡ್ರಿ ಸ್ಪೈನಲ್ ಕಾರ್ಡ್ ಮೆದುಳು ಬಳ್ಳಿ ಮೆದುಳಿನ ಮುಂದುವರೆದ ಭಾಗ ಯಾವುದು ಮೆದುಳು ಬಳ್ಳಿ ಅಂತ ಹೇಳ್ತೀವಿ ಸ್ಪೈನಲ್ ಕಾರ್ಡ್ ಈ ಒಂದು ಸ್ಪೈನಲ್ ಕಾರ್ಡ್ ಅಂತ ಹೇಳಿ ನೋಡಿದಾಗ ಮೆದುಳು ಬಳ್ಳಿ ಎಷ್ಟು ಉದ್ದನ್ನ ಹೊಂದಿದೆ ಎಷ್ಟು ಲೆಂತ್ ಅನ್ನ ಹೊಂದಿದೆ ಅಂತ ಹೇಳಿ ನೋಡಿದರೆ 42 ರಿಂದ 45 ಸೆಂಟಿಮೀಟರ್ ಲೆಂತ್ ಲೆಂತ್ 42 to 45 ಸೆಂಟಿಮೀಟರ್ ಉದ್ದನ್ನು ಹೊಂದಿದೆ ಹಾಗಾದ್ರೆ ಅಗಲ ಎಷ್ಟಿದೆ ಅಂತ ಹೇಳಿ ನೋಡಿದಾಗ ಕೇವಲ 1 ಸೆಂಟಿಮೀಟರ್ ನೋಡ್ರಿ ಆ ಮಾನವನ ಕಿರುಬೆಳೆಯಷ್ಟು ವ್ಯಾಸವನ್ನು ಹೊಂದಿರುತ್ತದೆ ಅಥವಾ ಅಗಲವನ್ನು ಹೊಂದಿರುತ್ತದೆ ಅಂತ ಹೇಳ್ತೀವಿ ಅಗಲ 1 ಸೆಂಟಿಮೀಟರ್ ಉದ್ದ 42 to 45 ಸೆಂಟಿಮೀಟರ್ ಹಾಗಾದ್ರೆ ತೂಕ ಎಷ್ಟದ ಅಂತ ಹೇಳಿ ನೋಡಿದಾಗ ತೂಕ ಸರಾಸರಿಯಾಗಿ 30 ಗ್ರಾಂ ತೂಕವನ್ನು ಹೊಂದಿರುತ್ತದೆ ಈ ಒಂದು ಮೆದುಳು ಬಳ್ಳಿ ಅಂತ ಹೇಳಿ ಕೊಡ್ತಾ ಇದ್ದೀವಿ ಈ ಮೆದುಳು ಬಳ್ಳಿ ಈ ಒಂದು ಕಶೇರುಕ ಸ್ತಂಭದಲ್ಲಿ ಏನಾಗಿದೆ ಕಶೇರುಕ ಸ್ತಂಭದಲ್ಲಿ ಸಂರಕ್ಷಿಸಲ್ಪಟ್ಟಿದೆ ಕಶೇರುಕ ಸ್ತಂಭ ಅಂತ ಹೇಳ್ತೀವಿ ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿ ಕರಿತೀವಿ ವರ್ಟಿಬ್ರಲ್
ಕಾಲಮ್ ಅಂತ ಕರೀತಿದ್ದೇವೆ. ಕಶೇರುಕ ಸ್ತಂಭದಲ್ಲಿ ಈ ರೀತಿ ರಕ್ಷಣೆಗೆ ಒಳಗಾಗಿದೆ ಯಾವುದು ಮೆದುಳು ಬಳ್ಳಿ, ಸ್ಪೈನಲ್ ಕಾರ್ಡ್ ಅಂತ ಕರೀತಿದ್ದೇವೆ. ಹಾಗಾದ್ರೆ ಮೆದುಳು ಬಳ್ಳಿಗಳಲ್ಲಿ ಎಷ್ಟು ಈ ಒಂದು ಪೇರ್ಸ್ ಕಂಡು ಬರುತ್ತವೆ ಅಂತ ಹೇಳಿದಾಗ 31 ಜೊತೆ ಮೆದುಳು ಬಳ್ಳಿಗಳು, 31 ಜೊತೆ ಈ ಒಂದು ಮೆದುಳು ಬಳ್ಳಿಗಳು ಏನಾಗುತ್ತವೆ ಅಂತ ಹೇಳಿದಾಗ ದೇಹದ ವಿವಿಧ ಅಂಗಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತವೆ ಅಂತ ಹೇಳುತ್ತೇವೆ. ಎಷ್ಟು ಜೊತೆ ಮೆದುಳು ಬಳ್ಳಿ ಅಂತ ಹೇಳಿದಾಗ 31 ಜೊತೆ ಅಂತ ಹೇಳಿಕೊಳ್ತಾ ಇದ್ದೀವಿ. 31 ಜೊತೆ ಇಲ್ಲಿ ಏನಾಗಿರ್ತಪ್ಪ ಅಂತ ಹೇಳಿದಾಗ ನರಗಳು ಕಂಡು ಬರುತ್ತವೆ ಅಂತ ಹೇಳುತ್ತೇವೆ. ಇವೆಲ್ಲವೂ ಏನಾಗ್ತಪ್ಪ ಅಂತ ಹೇಳಿದಾಗ ಎಲ್ಲಾ ದೇಹದ ಅಂಗಗಳಿಗೆ ಏನಾಗುತ್ತವೆ, ಸಂಪರ್ಕವನ್ನು ಕಲ್ಪಿಸುತ್ತವೆ ಅಂತ ಹೇಳುತ್ತೇವೆ. ದೇಹದ ಅಂಗಗಳಿಂದ ಮೆದುಳಿಗೆ ಮತ್ತು ಮೆದುಳಿನಿಂದ ದೇಹದ ಅಂಗಗಳಿಗೆ ಸಂಪರ್ಕವನ್ನು ಕಲ್ಪಿಸಲು ಸಹಾಯಕವಾಗಿದೆ ಯಾವುದು, ಮೆದುಳು ಬಳ್ಳಿ, ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀನಿ. ಸ್ಪೈನಲ್ ಕಾರ್ಡ್ ಈ ರೀತಿ ಈ ಒಂದು ಬೆನ್ನು ಮೂಳೆಗಳು ಅಂತ ಹೇಳುದು ನಾವು ವರ್ಟಿಬ್ರಲ್ ಕಾಲಮ್ ಅಂತ ಹೇಳಿದಾಗ ಆ ವರ್ಟಿಬ್ರಲ್ ಕಾಲಮ್ ಅಲ್ಲಿ ಏನಾಗಿರ್ತದ ರಕ್ಷಣೆಗೆ ಒಳಪಟ್ಟಿದೆ ಅಂತ ಹೇಳುತ್ತೇವೆ. ಮೆದುಳು ಬಳ್ಳಿ, ಮೆದುಳು ಬಳ್ಳಿ ಅಂತ ಹೇಳಿ ಕೊಟ್ಟಿವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿಗೆ ಈ ಒಂದು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯ್ತು. ಸರಿಯಾಗಿ ಮಾಹಿತಿಯನ್ನು ನೆನಪಿಟ್ಕೊಟ್ಟೆ. ಈ ಒಂದು ಮೆದುಳು ಬಳ್ಳಿಗಳಲ್ಲಿ ಏನಾಗಿರ್ತದಪ್ಪ ಅಂತ ಹೇಳಿದಾಗ ನ್ಯೂರಾನ್ಗಳು ಏನ್ ಮಾಡುತ್ತಿರುತ್ತವೆ, ಸಂಚರಿಸುತ್ತಿರುತ್ತವೆ ಅಂತ ಹೇಳುತ್ತೀವಿ. ನ್ಯೂರಾನ್ಗಳು ಎಲೆಕ್ಟ್ರಿಕ್ ಸಿಗ್ನಲ್ಸ್ ರೂಪದಲ್ಲಿ ಏನಾಗುತ್ತವೆ, ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳಿದೀವಿ. ಇಷ್ಟು ಈ ಒಂದು ಸ್ಪೈನಲ್ ಕಾರ್ಡ್ ನ ಬಗ್ಗೆ ಮಾಹಿತಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಪರಿಧಿ ನರವ್ಯೂಹ ಅಂತಲೇ ಕರಿತೀವಿ ನಾವು. ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಪರಿಧಿ ನರವ್ಯೂಹ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕೊಡ್ತೀನಿ. ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಪರಿಧಿ ನರವ್ಯೂಹ ಅಂತ ಹೇಳಿ ನೋಡಿದಾಗ ಇದು 12 ಜೊತೆ ಮೆದುಳು ನರಗಳು ಮತ್ತು 31 ಮೆದುಳು ಬಳ್ಳಿಗಳನ್ನು ಏನ್ ಮಾಡಿದೆ, ಒಳಗೊಂಡಿದೆ ಅಂತ ಹೇಳ್ತೀವಿ. 31 ಮೆದುಳು ಬಳ್ಳಿಗಳನ್ನ ಒಳಗೊಂಡಿದೆ, 31 ಜೊತೆ ಮೆದುಳು ಬಳ್ಳಿಗಳು, 12 ಜೊತೆ ಈ ಒಂದು ಮೆದುಳು ನರಗಳಿಂದ ಮಾಡಲ್ಪಟ್ಟಿದೆ ಯಾವುದು ಅಂತ ಹೇಳಿದಾಗ ಪರಿಧಿ ನರವ್ಯೂಹ ಅಂತ ಹೇಳಿ ಕರಿತೀವಿ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ, ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಈ ಒಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಮತ್ತೆ ಮೂರು ಭಾಗಗಳನ್ನ ಅಬ್ಸರ್ವ್ ಮಾಡ್ತಾ ಬರ್ತೀವಿ ನಾವು. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಮೂರು ಭಾಗಗಳನ್ನ ಅಬ್ಸರ್ವ್ ಮಾಡ್ತೀವಿ. ಮೂರು ಭಾಗಗಳು ಪೆರಿಫೆರಲ್ ನರ್ವಸ್ ಸಿಸ್ಟಮ್. ನೋಡಿ ಶಾರ್ಟ್ ಆಗಿ ಬರೆದಿನಿ, ಗೊತ್ತಿರಲಿ. ಪರಿಧಿ ನರವ್ಯೂಹ, ಇಲ್ಲಿ ಮೂರು ಭಾಗಗಳು ಅಂತ ಹೇಳಿ ನೋಡಿದಾಗ ಜ್ಞಾನವಾಹಿ ನರಗಳು, ಎರಡನೇದಾಗಿ ಕ್ರಿಯಾವಾಹಿ ನರಗಳು, ಮೂರನೇದಾಗಿ ಮಿಶ್ರ ನರಗಳು ಅಂತ ಹೇಳಿ ಕೊಡ್ತೀನಿ. ಮೂರನೇದಾಗಿ ಮಿಶ್ರ ನರಗಳು, ಜ್ಞಾನವಾಹಿ ನರಗಳು, ಅದೇ ರೀತಿ ಕ್ರಿಯಾವಾಹಿ ನರಗಳು ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ನೋಡ್ರಿ, ಜ್ಞಾನವಾಹಿ ನರಗಳು ಅಂತ ಹೇಳಿ ನೋಡಿದಾಗ ಜ್ಞಾನೇಂದ್ರಿಯಗಳಿಂದ ಸಂದೇಶವನ್ನು ಏನು ಮಾಡುತ್ತವೆ, ಸ್ವೀಕರಿಸುತ್ತವೆ ಅಂತ ಹೇಳ್ತೀವಿ. ಜ್ಞಾನೇಂದ್ರಿಯಗಳಿಂದ ಸಂದೇಶವನ್ನು ಏನ್ ಮಾಡುತ್ತವೆ, ಸ್ವೀಕರಿಸುತ್ತವೆ, ಜ್ಞಾನವಾಹಿ ನರಗಳು. ಹಾಗಾದ್ರೆ ಕ್ರಿಯಾವಾಹಿ ನರಗಳು ಅಂತ ಹೇಳಿ ನೋಡಿದಾಗ ಈ ಒಂದು ಜ್ಞಾನೇಂದ್ರಿಯಗಳಿಂದ ಬಂದಿರತಕ್ಕಂಥ ಸಂದೇಶ ಎಲ್ಲಿಗೆ ಹೋಗುತ್ತದೆ, ಮೆದುಳಿಗೆ ಹೋಗುತ್ತದೆ. ಜ್ಞಾನೇಂದ್ರಿಯಗಳಿಂದ ಬಂದಿರತಕ್ಕಂಥ ಒಂದು ಸಂದೇಶ ಎಲ್ಲಿಗೆ ಹೋಗುತ್ತದೆ, ಮೆದುಳಿಗೆ ಹೋಗುತ್ತದೆ. ಮೆದುಳಿನಿಂದ ಮತ್ತೆ ಪ್ರತಿಕ್ರಿಯೆ ಬರಬೇಕಲ್ರಿ, ಮೆದುಳಿನಿಂದ ಈ ಒಂದು ಪ್ರತಿಕ್ರಿಯೆ ಅಂತ ಹೇಳಿ ಕೊಡ್ತೀವಿ. ಪ್ರತಿಕ್ರಿಯೆ ಎಲ್ಲಿಗೆ ಹೋಗುತ್ತದೆ, ಜ್ಞಾನವಾಹಿ ಈ ಒಂದು ಜ್ಞಾನೇಂದ್ರಿಯಗಳಿಗೆ ಹೋಗುತ್ತದೆ ಅಂತ ಹೇಳ್ತೀನಿ. ಜ್ಞಾನೇಂದ್ರಿಯಗಳಿಗೆ ಹೋಗುತ್ತದೆ. ಈ ಉದಾಹರಣೆಗೆ ಯಾರೋ ಕರೀತಾರ, ಕೂಗ್ತಾರ, ಸೌಂಡ್ ಬರ್ತದ ಕಿವಿಯ ಮೂಲಕ, ಆ ಒಂದು ಸಂದೇಶ ಎಲ್ಲಿಗೆ ಹೋಗ್ತದ, ಬ್ರೈನ್ಗೆ ಹೋಗ್ತದ. ಬ್ರೈನ್ ಹೋಗಿ ಬ್ರೈನ್ ಇಂದ ಪ್ರತಿಕ್ರಿಯೆ ಬರಬೇಕಲ್ಲ, ಪ್ರತಿಕ್ರಿಯೆ ಯಾವ ನರಗಳ ಮೂಲಕ ಬರುತ್ತದೆ ಅಂತ ಹೇಳಿದಾಗ ಕ್ರಿಯಾವಾಹಿ ನರಗಳ ಮೂಲಕ ಅಂತ ಹೇಳುತ್ತೇವೆ. ಇಲ್ಲಿ ಬ್ರೈನ್ ಇಂದ ಎಲ್ಲಿಗೆ ಬರುತ್ತದೆ ಅಂತ ಹೇಳಿದಾಗ ನಾವು ಇಲ್ಲಿ ಕತ್ತನ್ನ ಏನ್ ಮಾಡ್ತೇವೆ, ರೊಟೇಟ್ ಮಾಡ್ತೇವೆ. ಕೂಗಿದಾಗ ಹಿಂದುಗಡೆ ತಿರುಗ್ತೀವಲ್ರಿ, ಪಾಯಿಂಟ್ ಗೊತ್ತಾಗ್ತದೆ. ಈ ರೀತಿ ಜ್ಞಾನೇಂದ್ರಿಯಗಳು ಅಂತ ಹೇಳಿದಾಗ ರೊಟೇಷನ್ ಮಾಡ್ತಾ ಇದೀವಿ. ಉದಾಹರಣೆಗೆ ಮತ್ತೆ ಏನ್ ಮಾಡ್ತೀವಪ್ಪ ಅಂತ ಹೇಳಿದಾಗ ಈ ರೀತಿ ನೋಡ್ತಾ ಇದೀವಿ, ಕಣ್ಣಿನಿಂದ ನೋಡ್ತೀವಿ. ಜ್ಞಾನೇಂದ್ರಿಯಗಳಿಗೆ ಈ ಒಂದು ಪ್ರತಿಕ್ರಿಯೆ ಮೆದುಳಿನಿಂದ ಏನಾಗುತ್ತದೆ,
रवाने आगुत्तदे याव नरगळ मूलक क्रियावाहि नरगळु अंत हेळि करितेवि क्रियावाहि नरगळु हागादरे इवेरडु क्रिये नडेयता इत्तु अंत हेळ्कोळ्ळि अदन्न याव नरगळु अंत हेळि कोडुत्तेवि मिश्र नरगळु अंत हेळि करितेवि याव नरगळु मिश्र नरगळु ज्ञानवाहि नरगळु क्रियावाहि नरगळु मिश्र नरगळु एल्लि कंडु बरुत्तवे परिधि नरव्यूह व्यवस्थेयल्लि कंडु बरुत्तवे पेरिफेरल नर्वस् सिस्टम अंत हेळ्तीवि पेरिफेरल नर्वस् सिस्टम अंत हेळ्तीवि ಇಷ್ಟು ಈ ಒಂದು ಪರಿಧಿ ನರವ್ಯೂಹದ ಬಗ್ಗೆ ಮಾಹಿತಿ ಹಾಗಾದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನೋಡಿದ್ರೆ ಲಾಸ್ಟ್ ಒನ್ ನಂಬರ್ 3 ನೋಡಿದ್ರೆ ಆಟೋನೋಮಸ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀನಿ ಆಟೋನೋಮಸ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರೆ ಅಂದರೆ ಆಟೋನೋಮಸ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ನೋಡಿದಾಗ ಸ್ವಯಂ ನಿಯಂತ್ರಿತ ಅಂತ ಕೊಡ್ತೀನಿ ಸ್ವಯಂ ನಿಯಂತ್ರಿತ ಹೆಸರಲ್ಲೇ ಗೊತ್ತಾಗ್ತದೆ ಸ್ವಯಂ ನಿಯಂತ್ರಿತ ನರವ್ಯೂಹ ವ್ಯವಸ್ಥೆ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಸ್ವತಂತ್ರವಾಗಿ ಏನಾಗುತ್ತವೆ ಇಲ್ಲಿ ಕಾರ್ಯನಿರ್ವಹಣೆ ಆಗುತ್ತದೆ ಅಂತ ಹೇಳ್ತೀವಿ ಅಂದರೆ ಉದಾಹರಣೆಗೆ ಏನು ಕೊಡಬಹುದು ಅನೈಚ್ಛಿಕ ಚಟುವಟಿಕೆಗಳು ಅಂತ ಕೊಡ್ತೀನಿ ಇಲ್ಲಿ ಕೂಡ ಅನೈಚ್ಛಿಕ ಚಟುವಟಿಕೆಗಳು ಉದಾಹರಣೆ ಕೊಡಬಹುದು ಈ ರೀತಿ ಸ್ವಯಂ ನಿಯಂತ್ರಿತ ಅಂತ ಹೇಳ್ತೀವಿ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀವಿ ಆಟೋನೋಮಸ್ ನರ್ವಸ್ ಸಿಸ್ಟಮ್ ಇಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳುತ್ತೇವೆ ಅನೈಚ್ಛಿಕ ಚಟುವಟಿಕೆಗಳು ಉದಾಹರಣೆ ಕೊಡ್ತಾ ಇದ್ದೇವೆ ಇಲ್ಲಿ ಇಂಪಾರ್ಟೆಂಟ್ ಏನಾಗ್ತದಪ್ಪ ಅಂತ ಹೇಳಿದಾಗ ಕೇಂದ್ರ ನರವ್ಯೂಹ ಎಕ್ಸಾಮ್ ದೃಷ್ಟಿಯಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂಪಾರ್ಟೆಂಟ್ ಆಗ್ತದ ಸರಿಯಾಗಿ ಆ ಮಾಹಿತಿಯನ್ನು ನೆನಪಿಟ್ಕೊಳ್ಳಿ ಇಷ್ಟು ಈ ಒಂದು ನರವ್ಯೂಹ ವ್ಯವಸ್ಥೆಯ ಬಗ್ಗೆ ಇವತ್ತಿನ ತರಗತಿಗಳಲ್ಲಿ ನೋಡಿರತಕ್ಕಂತ ಒಂದು ಮಾಹಿತಿ ಅಂತ ಹೇಳುತ್ತೇವೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೋಡುತ್ತಾ ಬರ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಡಿಸೀಸ್ ರಿಲೇಟೆಡ್ ಟು ಬ್ರೈನ್ ಆರ್ ನರ್ವಸ್ ಸಿಸ್ಟಮ್ ಬಗ್ಗೆ ಮಾಹಿತಿ ನೋಡೋಣ ಏನಾದರೂ ನಿಮ್ಮದು ಡೌಟ್ಸ್ ಇದ್ದರೆ ಎನ್ಬಿ ಸೈನ್ಸ್ ಟೆಲಿಗ್ರಾಮ್ ಗೆ ಜಾಯಿನ್ ಆಗಿಬಿಟ್ಟು ಕೇಳ್ಕೋಬಹುದು ಇಲ್ಲಿವರೆಗೂ ತರಗತಿಗಳನ್ನು ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು